ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಬೋರ್ಡ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತೇನು ಹೇಳ್ಕೊಡೋಣಮ್ಮ, ಬ್ಲೌಸ್ ಎಲ್ಲ ನನ್ನೆ ಕಟಿಂಗ್ ಮಾಡಿ ತೋರಿಸಿದ್ದೀನಲ್ವಾ, ಇವತ್ತು ಬಟ್ಟೆ ಕಟಿಂಗ್ ತೋರಿಸೋಣ, ಆಮೇಲೆ ಕಾಮೆಂಟ್ಸ್ ಬೇಕಾದ್ರೆ ಓದೋಣ. ಓಕೆ, ಚಾರ್ಟ್ ಇವತ್ತು ಹೇಳ್ಕೊಡಲ್ಲ, ಎಲ್ಲ ಕಾಯ್ತಾ ಇದಾರಲ್ವಾ, ಇನ್ನೊಂದ್ ಎರಡು ದಿನ ಪೆಂಡಿಂಗ್ ಇಡೋಣ, ಕಾಯಿಲೆ ಅಲ್ವಾ. ನೀವು ಕಾಯ್ತಾ ಇದ್ದೀರಾ, ನೋಟ್ಸ್ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದೀರಾ, ನಾಳೆ ಹೇಳ್ಕೊಡ್ಲಾ, ಇವತ್ ಬೇಡ ಬೇಡ ಅಂತ ನನಗೆ ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲಿ, ಮ್ಯಾಮ್ ಬೇಡ ಇವತ್ ಹೇಳ್ಕೊಡಿ ಅಂತಾರೆ. ಓಕೆ, ಇವತ್ತು ಹೇಳ್ಕೊಡ, ಅದಕ್ಕೆಲ್ಲ ಬೋರ್ಡ್ ಎಲ್ಲ ಬರೆದು ನಮ್ಮ ಹುಡುಗಿರು ವೇಟ್ ಮಾಡ್ತಾ ಇದಾರೆ. ಇವತ್ತು ಸೈಜ್ ವೈಸ್ ಬರ್ತೀನಿ, ಹೇಳ್ಕೊಡ್ತಾ ಬರ್ತೀನಿ, ನೀವು ಕೂಡ ನೋಟ್ ಮಾಡ್ಕೊಳ್ಳಿ ನಾವು ಬರ್ದಂಗೆ, ಮತ್ತೆ ಅದು ಮುಗಿದ್ಮೇಲೆ ನೆಕ್ಸ್ಟ್ ಅದನ್ನ ಹಳಸ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಅದನ್ನ ಚಾರ್ಟ್ಸ್ ವೈಸ್ ಎಲ್ಲ ಮಾಡ್ತಾ ಬಂದಿದ್ದೀನಲ್ವಾ, ಡಾಟ್ಗಳು ಎಲ್ಲ ಹೇಳ್ಕೊಡ್ತೀನಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ ಬನ್ನಿ. ಓಕೆ, ಇವತ್ತು ನಿಮ್ಗೆ ಚಾರ್ಟ್ ವೈಸ್ ಚಾರ್ಟ್ ಪ್ರತಿ ಒಂದು ಸೈಜ್ ಅವ್ರಿಗೆ ನೆಕ್ ಮೆಜರ್ಮೆಂಟು ಮತ್ತೆ ಶೋಲ್ಡರು ಮತ್ತೆ ಹಾರ್ಮೋನ್ ಸೈಡ್ ಎಷ್ಟು ಮೆಜರ್ಮೆಂಟ್ ಅನ್ನ ತಗೊಳೋದ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಹೆಂಗಪ್ಪ ಗೊತ್ತಾಗ್ಬೇಕು ನಮ್ಗೆ ಅಂತ ನೀವು ಕೇಳ್ತಾ ಇದೀರಲ್ವಾ, ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಪಟ ಇದೆ ಈ ರೀತಿ ಎದೆಯ ಸುತ್ತಳತೆ ಯಾರದೇ ತಗೊಳ್ಳಿ, ಇಲ್ಲಿ ಬರ್ದಿರ್ತೀನಿ, ಸೇಮ್ ಮೆಜರ್ಮೆಂಟ್ ಹಾಕೊಂಡು ಮಾಡ್ಕೊಳ್ಳಿ. ಈ ತರ ಚೆಸ್ಟ್ ಮೆಜರ್ಮೆಂಟ್ ನಿಮ್ ಹಳತೆ ನೋಡ್ಕೊಳ್ಳಿ, ಇವತ್ ಬಂದು 31 ಇದೆ ಚೆಸ್ಟ್ ಮೆಜರ್ಮೆಂಟ್, ಅದೇ ರೀತಿ ನಿಮ್ ಹಳತೆ ನೋಡ್ಕೊಳ್ಳಿ, ಇಲ್ಲಿ ಸೈಜ್ ವೈಸ್ ಬರೀತೀನಿ. ಓಕೆ, ಫಸ್ಟ್ ಚಿಕ್ಕ ಮಕ್ಕಳಿಂದ ಶುರು ಮಾಡ್ತೀನಿ. ಈಗ ಚಿಕ್ಕ ಮಕ್ಕಳಿಗೆ ನೀವು ಬ್ಲೌಸ್ ಹೊಲಿಬೇಕು ಅಂತ ಆಸೆ ಇರುತ್ತಲ್ಲ, ಮಕ್ಳು ಫಂಕ್ಷನ್ ಇದ್ದಾಗ ಸ್ಯಾರಿ ಹೊಲಿಸ್ಬೇಕು ಅಂತ, ಹಾಗಾಗಿ ಚಿಕ್ಕ ಮಕ್ಕಳು ಫಸ್ಟ್ ಶುರು ಮಾಡೋಣ, ಮಕ್ಕಳಿಗೋಸ್ಕರ ಫಸ್ಟ್ ಮಾಡೋಣ, ಆಮೇಲೆ ಸೈಜ್ ವೈಸ್ ನಾನು ಒಂದೊಂದೇ ಇಲ್ಲಿ ನೋಡಿದ್ನ, ಇದೇ ರೀತಿ ಬರ್ಕೊಳ್ಳಿ ನೀವು. ಇದು ಎದೆಯ ಸುತ್ತಳತೆ. ಓಕೆ, ನೆಕ್ಸ್ಟ್ ಕುತ್ತಿಗೆಯ ಸುತ್ತ ಸೈಜ್ ಅಂದ್ರೆ ಮೀಡಿಯಂ ಸೈಜ್ ಇರ್ತಾರಲ್ಲ ಆ ಮಕ್ಳ ಸೈಜ್. ಫಸ್ಟ್ ಒಂದ್ ಬಂದು ಎದೆಯ ಸುತ್ತಳತೆ 24, 25, 26. ಇದು ಇಟ್ಕೊಂಡು ತೋರ್ಸ್ಬಿಟ್ಟ ನೀನು ಆಮೇಲೆ ಬರ್ಕೊಳ್ಳುವಂತ ತಗೋ. ಇದು 24, 25, 26 ಲಾಸ್ಟ್ ಒಂದು ಇಟ್ಕೊ, ಇದು ನಾಲ್ಕು ಭಾಗ ಮಾಡ. 26. ಓಕೆ, ಇದು ಚೆಸ್ಟ್ ಮೆಜರ್ಮೆಂಟು, ಎದೆಯ ಸುತ್ತಳತೆ 24, 25, 26, 27 ತೋರ್ಸಪ್ಪ. ಇಲ್ಲಿ ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ಳಿ, ಫಸ್ಟು ನಾವು ಎರಡು ಭಾಗ ಮಾಡ್ಕೊಂಡು ತೋರ್ಸಂಗೆ ಒನ್ ಬೈ ಒನ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 24 ಬಂದಿದ್ರೆ ಮಕ್ಕಳ ಸೈಜು, 24 ತೋರಿಸ್ತಾ ಇದ್ದೀನಿ, ಇದು ಎರಡು ಭಾಗ ಮಾಡಿ ಇವಾಗ. ಓಕೆ, ಎದೆ ಸುತ್ತಳತೆ ಈ ರೀತಿ ಬಂದಾಗ ಎರಡು ಭಾಗ ಮಾಡ್ಕೊಳ್ಳಿ, ನೀಟಾಗಿ ಮಾಡು. ಹಾಂ, ನೆಕ್ಸ್ಟು ಇದನ್ನು ಮತ್ತಿನ್ನೊಂದು ಭಾಗ ಮಾಡ್ಕೊಳ್ಳಿ, ನಾಲ್ಕು ಭಾಗ. ಓಕೆ, ಎಷ್ಟು ಬಂತು? 13 ಬಂತು. 13 ಅರ್ಧ ಮಾಡಿದ್ರೆ ಎಷ್ಟಾಯ್ತು ಮತ್ತೆ? 6.5. ಹಾಂ, ನೋಡ್ಕೊಳ್ಳಿ, ಈ ರೀತಿ ನಾಲ್ಕು ಭಾಗ ಮಾಡ್ಕೊಂಡಾಗ 6.5 ಬಂತು. ನೀವು ಲೆಕ್ಕ ಹಾಕ್ತಕ್ಕಂತ ಲೆಕ್ಕ ಬಂದರೆ ಲೆಕ್ಕ ಹಾಕ್ಕೊಳ್ಳಿ, ಲೆಕ್ಕ ಬರಲಿಲ್ದವರು ಈ ರೀತಿ ಮಾಡ್ಕೊಳ್ಳಿ ಸಿಕ್ಕೋಗುತ್ತೆ. ಎಲ್ಲರಿಗೂ ಲೆಕ್ಕ ಬರುತ್ತೆ ಅನ್ನೋದಿರಲ್ಲಲ್ವ, ಎಲ್ಲರಿಗೂ ಒಂದೇ ಥರ ಇರಲ್ಲ, ಹಾಗಾಗಿ ಈ ರೀತಿ ತೋರಿಸ್ತಾ ಇರೋದು. 6.5 ಬಂತು. 6.5 ಇದರಲ್ಲಿ ಎಷ್ಟೇ ಬರಲಿ ಮೆಜರ್ಮೆಂಟ್, ಇದೇ ಸುತ್ತಳತೆ 1.5 ಇಲ್ಲ 2 ಕಚ್ಚಕ್ಕೆ ಬಿಟ್ಕೊಳ್ಳಿ, ಯಾಕಂದ್ರೆ ದಪ್ಪ ಆದಾಗ ಬಿಚ್ಕೊಳ್ಳೋಕೆ ಸರಿ ಹೋಗುತ್ತೆ. 6.5 2 ಸೇರಿಸಿದ್ರೆ ಎಷ್ಟಾಗುತ್ತೆ? 8.5 ಬರುತ್ತೆ ನಿಮ್ಗೆ ರೆಡಿ. ಇದನ್ನ 8.5 ಇಟ್ಕೋಬೇಕು, ಅಂದ್ರೆ ಫೋಲ್ಡಿಂಗ್ ಮಾಡಿದಾಗ 8.5 ಇಟ್ಕೋಬೇಕು. ಇವ್ರಿಗೆ ಎಷ್ಟು ಕುತ್ತಿಗೆ ತಗೋಬೇಕು, ಬ್ಲೌಸಿನ ತೋರಿಸ್ತಾ ಇರೋದಿದು ನೋಡ್ಕೊಳ್ಳಿ. ಕುತ್ತಿಗೆಯ ಸುತ್ತ ಅಂದ್ರೆ ಇಲ್ಲಿ 1.5 ತಗೋಬೇಕು. ಇಲ್ಲಿ ಇಂಚಸ್ ಸೈಜ್ ಎಲ್ಲ ಮೇಲ್ಗಡೆ ಬರ್ದಿರ್ತಾರೆ, ನಾವು 1.5 ಅಂತ ಬರೀತೀನಿ, ನೀವು ಇಂಚಸ್ ಅಂತ ಬರ್ಕೊಳ್ಳಿ. 1.5 ಕೊಡಿ ಬರ್ಬಿಟ್ಟು. ಇಂಚಸ್ ಅವ್ರು ಬರೀತಾರೆ ಬಿಡು. ಓ, ಇದು ಇಂಚಸ್ ಇದು. ನೀವು ಯಾಕೆಂದ್ರೆ ನೆಕ್ಸ್ಟ್ ಬರೀ ನಂಬರ್ಸ್ ಮಾಡಿದ್ದೀನಿ, ನೀವು ಇಂಚಸ್ ಅಂತ ನೀವು ಸೇರಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಭುಜ ಅಂದ್ರೆ ಶೋಲ್ಡರ್, ಇದು ಬಂದು 2.5 ಇರುತ್ತೆ. ಇದು ನೆಕ್ನ 1.5 ತಗೊಳ್ಳಿ, ಭುಜ ಬಂದು 2.5 ತಗೊಳ್ಳಿ. ಈಗ ಕಂಕಳಿನ ಸುತ್ತ ಇದಕ್ಕೆ 4.5 ಬರುತ್ತೆ, ತಗೊಳ್ಳಿ. ಇಷ್ಟು, ಇದು ಅರ್ಥ ಆಯ್ತಲ್ವಾ? ಇದು ಮಕ್ಕಳ ಸೈಜ್ ಬರುತ್ತೆ, ಮೀಡಿಯಂ ಸೈಜ್ ಮಕ್ಕಳಿಗೆಲ್ಲ ನೀವು ಬ್ಲೌಸ್ ಹೊಲಿಬೇಕು ಅಂತಿದ್ರೆ ಈ ರೀತಿ ಬರ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಈ ರೀತಿ ಇದಕ್ಕೆ 4 ಭಾಗ ಮಾಡಿಕೊಂಡು 1.5 ಸೇರಿಸ್ಕೊಂಡು ಫೋಲ್ಡ್ ಮಾಡಿ ಇದನ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುತ್ತಿಗೆ ಸುತ್ತ 1.5 ತಗೊಳ್ಳಿ, ಭುಜ 2.5 ತಗೊಳ್ಳಿ, ಕಂಕಳಿನ ಸುತ್ತ 4.5 ತಗೊಂಡು ಸೇಮ್ ಮೆಜರ್ಮೆಂಟ್ನ ಬರ್ಕೊಳ್ಳಿ. ಲೆಂತ್ ವೈಸು ಆಮೇಲೆ ಫ್ರಂಟ್ ಲೆಂತ್ ಎಲ್ಲ ನೆಕ್ಸ್ಟ್ ಇದೆಲ್ಲ ಬರ್ದಾದ್ಮೇಲೆ ನೆಕ್ಸ್ಟ್ ಹೇಳ್ಕೊಡ್ತೀನಿ, ಒಂದೇದಲ್ಲಿ ಬರೆಯೋಕ್ಕೆ ಜಾಗ ಆಗಲ್ಲ, ಅದಕ್ಕೋಸ್ಕರ. ಓಕೆ, ಈಗ ಸೆಕೆಂಡ್ ಒನ್, ಎರಡನೇದು 28 ಮತ್ತು 29, 2 ಇಂಚಸ್.
ಇದೆ ರೀತಿ ಮತ್ತೆ ನಾಲ್ಕು ಭಾಗ ಮಾಡ್ಕೊಳ್ಳಿ. ನಿಮ್ಮ ಲೆಕ್ಕ ಬಂತು ಅಂದ್ರೆ ಟಕ್ ಅಂತ ಮಾಡಿ 28 ಮಾಡಿ 29 ಮಾಡ್ಬಿಟ್ಟಿ 29 29 ರಲ್ಲಿ ಮತ್ತೆ ನಾಲ್ಕು ಭಾಗ ಮಾಡ್ಕೊಳ್ಳಿ 14.5 ಅರ್ಧ ಆದ್ರೆ 14.5 ಬಂತು ಇನ್ನ ಅರ್ಧ ಮಾಡ್ಕೋ ಬೇಗ ಬೇಗ 7.5 ಅಲ್ಲಿ ಗೊತ್ತಾಗ್ಲಿ ತೋರಿಸ್ತೀ ಯಾವುದನ್ನ ಇಲ್ಲಿ ನೋಡಿ ಎಷ್ಟು ಬಂತು 7.5 7.5 ಬರುತ್ತಲ್ಲ ಅದಕ್ಕೆ 1.5 ಸೇರಿಸ್ಕೊಳ್ಳಿ 1.5 ಸೇರಿಸಿದ್ರೆ ಎಷ್ಟು ಆಯ್ತು 9.5 ಇಂಚ್ ಆದ್ರೆ 9.5 ಬರುತ್ತೆ ಈ ರೀತಿ 9.5 ಇಟ್ಕೊಳ್ಳಿ ಇಲ್ಲಿ 1.75 ಬರುತ್ತೆ ಅಂದ್ರೆ ನೀವು ಡ್ರೆಸ್ ಗಳೆಲ್ಲ 1.5 ಆದ್ರೆ ಸ್ವಲ್ಪ ಸಣ್ಣ ಇದ್ದು ಈ ಸೈಜ್ ಇದ್ರಗೆ 1.5 ನೇ ತಗೊಳ್ಳಿ ಸ್ವಲ್ಪ ದಪ್ಪ ಇದ್ರಗ ಇಲ್ಲಿ 1.75 ತಗೊಳ್ಳಿ ಇದು ನೆಕ್ ಕುತ್ತಿಗೆಯ ಸುತ್ತ ಭುಜ ಮತ್ತೆ 2.5 ನೇ ಇರುತ್ತೆ 1.75 ಕಂಕಳಿನ ಸುತ್ತ 4.75 ಇದು ಅರ್ಥ ಆಯ್ತಲ್ವಾ ಇದು ಎಷ್ಟೇ ಇದೆ ಸುತ್ತಳತೆ ಹೇಳಿದ್ರೆ ಇದಕ್ಕೆ 1.5 ಇಲ್ಲಂದ್ರೆ 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ ಆಮೇಲೆ ಇದು ನೆಕ್ ಮೆಜರ್ಮೆಂಟ್ ಬರ್ಕೊಳ್ಳಿ ತಗೊಳ್ಳಿ ಇದು ಭುಜ ಇದು ಕಂಕಳಿನ ಸುತ್ತ ಇದು ಆಲ್ಮೋಸ್ಟ್ ಎಲ್ಲರಿಗೂ ಈ ಸೈಜ್ಗೆ ಎಲ್ಲ ಇಷ್ಟೇ ಬರುತ್ತೆ ಓಕೆ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಇದೆಲ್ಲ ಚಿಕ್ಕ ಮಕ್ಕಳ ಸೈಜ್ ಅಷ್ಟೇ ಬರುತ್ತೆ ಈಗ ದೊಡ್ಡ ಸೈಜ್ ಬಂತು ಅಂದ್ರೆ ಮೀಡಿಯಂ ಸೈಜ್ ಸ್ವಲ್ಪ ದಪ್ಪ ಇರೋ ಸೈಜ್ಕಿಂತ ಸ್ವಲ್ಪ ದಪ್ಪ ಇರೋರಿಗೆ ದೊಡ್ಡ ಇರೋರಿಗೂ ಕೂಡ ಸಣ್ಣ ಇರ್ತಾರೆ ಅಂತವ್ರಿಗೆ ಮೂರನೇದು ಅಂದ್ರೆ ಇವ್ರು ಸ್ವಲ್ಪ ಉದ್ದಕ್ಕೆ ಅಂದ್ರೆ ಸ್ವಲ್ಪ ದಪ್ಪ ಇದಾರೆ ಅಂತ ಹೇಳ್ಕೊ ಸ್ವಲ್ಪ ದಪ್ಪ ಇವ್ರೇನ್ ದಪ್ಪ ಅಲ್ಲ ಈ ಸೈಜ್ಗಿನ್ನ ಈ ಸೈಜ್ ಮಕ್ಕಳಿಗಿನ್ನ ಒಂಚೂರು ದಪ್ಪ ಇರ್ತಾರ ಅಷ್ಟೇನೆ ಅವ್ರಗಳಿಗೆ 1.75 ಬರುತ್ತೆ ನೆಕ್ ಒಂದ್ ಪಾಯಿಂಟ್ ಕಮ್ಮಿ ತಗೊಳ್ಳಿ ಇದನ್ನ ಕಂಬ ಯಾಕಂದ್ರೆ 2 ತಗೊಂತು ಅಂದ್ರೆ ನಿಮ್ಗೆ ಬಿದ್ದೋಗ್ಬಿಡತ್ತೆ ಓಕೆ ಇದು ಬಂದು ಭುಜ ಬಂದು 3 ಇಂಚ್ ತಗೊಳ್ಳಿ ಕಂಕಳಿನ ಸುತ್ತ 4.75 ಬರುತ್ತೆ ಇವ್ರು ಕೆಲವು ಮೇಡಮ್ ನೀವು ಕೇಳ್ಬೋದು ಕ್ವಶನ್ ಮೇಡಮ್ ನಮ್ಗೆ ಬೇರೆ ಕಡೆ ಇದೆ ಮೆಜರ್ಮೆಂಟ್ ನಾನು ಹೊಲ್ಕೊಂಡಿದ್ದೀನಿ ಪರ್ಫೆಕ್ಟ್ ಇದೆ ಇಲ್ಲಿ ನಾನು 5 ತಗೊಂಡಿದ್ದೀನಿ ಅಂತಂದ್ರೆ ನೀವು ಟೈಟ್ ಆಗಿ ಇಲ್ಲಿ ಹಾಕೊಂಡಿರ್ತೀರ ಸ್ಟಿಚ್ಚು ಹಂಗಾಗಿ ಸರಿ ಬಂದಿರ್ತೀನಿ ನಾನು ಇದನ್ನೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಈ ಮೆಜರ್ಮೆಂಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ರಿಂಕಲ್ಸು ಮತ್ತೊಂದು ಬರಲ್ಲ ಅನ್ನೋ ಕಾರಣಕ್ಕೆ ಈ ಮೆಜರ್ಮೆಂಟ್ ಕೊಡ್ತಿರೋದು ನಿಮ್ಗೆ ಬೇರೆ ನೀವೇ ಬೇರೆ ಕಡೆ ಕಲಿತು ಹೊಲಿತಾ ಇದ್ರೆ ತೊಂದರೆ ಇಲ್ಲ ನೀವು ಅದನ್ನೇ ಫಾಲೋ ಮಾಡಿ ಇದನ್ನೇ ಮಾಡಬೇಕು ಅಂತಿಲ್ಲ ಅದನ್ನೇ ಕಲ್ತ್ಕೊಂಡು ಹೊಲ್ಕೊಳ್ಳಿ ನಿಮ್ಗೆ ಸರಿ ಬರ್ತಿದೆ ಈ ಮೆಜರ್ಮೆಂಟ್ ನಮ್ಗೆ ಸರಿ ಅಂತ ತೊಂದರೆ ಇಲ್ಲ ಬಟ್ ಈ ಮೆಜರ್ಮೆಂಟ್ ಬಂದ್ರೆ ಯಾವುದೇ ರಿಂಕಲ್ಸ್ ಆಗಲಿ ಶೋಲ್ಡರ್ ಡ್ರಾಪ್ ಆಗಲಿ ಇಲ್ಲಿ ಸ್ಲೀವ್ ಹಾರ್ಮೋನ್ ಸೈಡ್ ರಿಂಕಲ್ಸ್ ಬರೋದು ಯಾವುದು ಬರಲಿ ಈ ಮೆಜರ್ಮೆಂಟ್ ಅಲ್ಲಿ ಓಕೆ ಈಗ ಬರ್ಕೋ ಫೋರ್ತ್ ಒನ್ 32 33 34 35 ಮೂರು ಬರುತ್ತೆ ಸ್ವಲ್ಪ ಸಣ್ಣದಾಗಿ ಬರಿ ನೋಡ್ಕೊಳ್ಳಿ 32 33 34 35 ಇದು ಕಾಮನ್ ಮೆಜರ್ಮೆಂಟು ಇದು ಆಲ್ಮೋಸ್ಟ್ ಎಲ್ಲ ಇರೋದು ಈ ಸೈಜಲ್ಲಿ ಮುಕ್ಕ ಅರ್ಧ ಪರ್ಸೆಂಟ್ ಈ ಸೈಜಲ್ಲಿ ಇದ್ದಾರೆ ಎಷ್ಟು ಮೆಜರ್ಮೆಂಟು 32 33 34 35 ನಾನು ಪ್ರತಿ ಸಲ ತೋರಿಸ್ಕೊಡ್ತಾ ಇರ್ತೀನಿ 2 3 5 ಕಾಮನ್ ಮೆಜರ್ಮೆಂಟ್ ಅಂತೀನಲ್ಲ ಈ ಇದೇನವ್ರಿಗೆ ಕಾಮನ್ ಮೆಜರ್ಮೆಂಟ್ ಬರೋದು ಕುತ್ತಿಗೆ ಸುತ್ತ ಅಂದರೆ ನೆಕ್ ಮೆಜರ್ಮೆಂಟು 2 ಭುಜ ಬಂದು 3 ಕಂಕಳಿನ ಸುತ್ತ 5 ಓಕೆ ಈ ಮೆಜರ್ಮೆಂಟು ಕಾಮನ್ ಮೆಜರ್ಮೆಂಟ್ ಇಷ್ಟು ಇಟ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ಮತ್ತು ಸ್ಲೀವ್ ಆರ್ಮಲ್ ಸೈಡಲ್ಲಿ ಲೂಸ್ ಬರುತ್ತೆ ಮತ್ತು ರಿಂಕಲ್ಸ್ ಬರುತ್ತೆ ಯಾವುದು ಬರಲ್ಲ ರಿಂಕಲ್ಸ್ ಬಂದಾಗ ನಾನು ಸ್ಲೀವ್ ಕಟಿಂಗ್ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ಅದು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ಮು ಬರಲ್ಲ ಓಕೆ ಇದು ಕರೆಕ್ಟಾಗಿ ಅರ್ಥ ಆಯ್ತಲ್ಲ ನಿಮಗೆ ಇದು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಇನ್ನೊಂದ್ಸಲ ಹೇಳ್ತೇನೆ 32 33 34 35 ಇದು ಕಾಮನ್ ಮೆಜರ್ಮೆಂಟ್ ಈ ಸೈಡ್ ಅವರು ತುಂಬ ಜನ ಇರ್ತೀರಾ ಇದು ಬಂದು 2 3 5 ಇದು ಕಾಮನ್ ಮೆಜರ್ಮೆಂಟು ಓಕೆ ನೆಕ್ಸ್ಟ್ ಹೇಳ್ಕೊಡ್ಲಾ ಈಗ ಫೋರ್ತ್ ಒನ್ ಫಿಫ್ತ್ ಒನ್ 36 ಮತ್ತು 37 ಇದು ನೆಕ್ ಬಂದು 2 ಕಾಲು 3 ಕಾಲು 5 ಕಾಲು ಓಕೆ ಇವಾಗ ಅರ್ಥ ಆಯ್ತಲ್ಲ ಇದು 36 37 2 ಕಾಲು 3 ಕಾಲು 5 ಕಾಲು ಈ ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಂಡು ಮಾಡ್ಕೊಳ್ಳಿ ನೀವು ಅನ್ಬೋದು 35 ಇಂಚಸ್ ಮೇಡಮ್ ನಾನು ದಪ್ಪನೇ ಇದ್ದೀನಿ ಅಂತ ಬಟ್ ನೀವು ಕೆಲವೊಂದ್ಸಲ ಲೂಸ್ ಲೂಸ್ ಹಾಕ್ಕೊಂಡು ದಪ್ಪ ಕಾಣಿಸ್ತಾ ಇದ್ದಾರೆ 35 ಇಂಚ್ ಏನು ಅಷ್ಟೊಂದು ದಪ್ಪ ಇರಲ್ಲ ಮೀಡಿಯಂ ಸೈಜೇ ಅದು 35 ಇಂಚು 2 3 5 ತೊಗೊಳ್ಳಿ ಕರೆಕ್ಟಾಗಿ ಇರುತ್ತೆ ಕೆಲವೊಬ್ರಿಗೆ ಈ ಲೆಂತ್ ಅವ್ರಿಗೆ ಅಂದರೆ 34 35 ಸೈಜ್ ಇರೋರಿಗೆ
ಸ್ವಲ್ಪ ತೋಳ್ ದಪ್ಪ ಇದ್ರೆ ಮಾತ್ರ ಅದು ಮೆನ್ಷನ್ ಮಾಡ್ಕೊಳ್ಳಿ, ತೋಳ್ ದಪ್ಪ ಇದ್ರೆ ಮಾತ್ರ 5 ಕಾಲು ತಗೊಳ್ಳಿ. ಕೆಲವ್ರದ್ದು ಬಾಡಿ ಎಲ್ಲ ಇಷ್ಟು ಮೀಡಿಯಂ ಸೈಜ್ ಇರುತ್ತೆ, ತೋಳ್ ಮಾತ್ರ ಕೆಲವ್ರದ್ದು ದಪ್ಪ ಇರುತ್ತೆ, ಅವ್ರ ಬಾಡಿ ಕೆಲವೊಂದು ಬಾಡಿ ಹಾಗಿರುತ್ತೆ. ಆಗಂತವ್ರು ಮಾತ್ರ 5 ಕಾಲು ತಗೊಳ್ಳಿ, ಇನ್ನೆಲ್ಲ ಮಾಮೂಲಿ 2-3 ಹೈದೆ ತಗೊಳ್ಳಿ. ಓಕೆ, ಇವರು ಅಷ್ಟೇ 36-37 ಸೈಜ್ ಇರೋರು 2 ಕಾಲು 3 ಕಾಲು 5 ಕಾಲು ಇದು ಕೂಡ ಕಾಮನ್ ಮೆಜರ್ಮೆಂಟೇ ಬರುತ್ತೆ. ಸೇಮ್ ಮೆಜರ್ಮೆಂಟ್ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇವರಲ್ಲಿ ಅಂದ್ರೆ 36 ಮತ್ತು 37 ಸೈಜ್ ಬಾಡಿ ಮೆಜರ್ಮೆಂಟ್ ಬಂದ್ರೆ ಅವ್ರು ಸ್ವಲ್ಪ ತೋಳ್ ಅವ್ರಿಗೂ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಇಲ್ಲಿ 5.5 ತಗೊಳ್ಳಿ. ಕೆಲವ್ರು ಬಾಡಿ ಎಲ್ಲ ಮೀಡಿಯಂ ಸೈಜ್ ಇರುತ್ತೆ, ತೋಳ್ ಕೆಲವ್ರು ತುಂಬಾ ದಪ್ಪ ಇರುತ್ತೆ, ಅಂತವ್ರು ಮಾತ್ರ ಇಲ್ಲಿ 5.5 ತಗೊಳ್ಳಿ. ಇನ್ನೆಲ್ಲ ಕಾಮನ್ ಮೆಜರ್ಮೆಂಟೇ ಬರುತ್ತೆ. ಓಕೆ, ಇದ್ ನೋಟ್ ಮಾಡ್ಕೊಂಡ್ರಿ ಅಲ್ಲ. ಓಕೆ, ಈಗ ನೆಕ್ಸ್ಟ್ 6ನೇದು 38 ಮತ್ತು 39. ಇದ್ ನೋಡಿ 38 39 ತುಂಬಾ ಚೆನ್ನಾಗಿರ್ತೀರಾ ಮೇಡಮ್. ನಾವು ಇದಕ್ಕಿಂತ ಸ್ವಲ್ಪ ದಪ್ಪ ಇರ್ತಾರೆ, ಅವ್ರೇನ್ ತುಂಬಾ ಏನ್ ದಪ್ಪ ಇರಲ್ಲ, ದಪ್ಪ ದಪ್ಪ ಅಂತ ಅನ್ಕೊಂತಾರೆ ಅಷ್ಟೇನೆ. ಸೊ ಅದು 38 39 ಮೀಡಿಯಂ ಸೈಜ್ಗಿಂತ ಸ್ವಲ್ಪ ದಪ್ಪ ಇರ್ತಾರೆ. ಅವ್ರಿಗೆ 5.5 ಓಕೆ ಅರ್ಥ ಆಯ್ತಾ. 2.5 3.5 5.5 ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಸೈಜ್ ಅಲ್ಲಿ ಇರೋರ್ಗೆ ಅಂದ್ರೆ 32 36 ಈ ಸೈಜ್ 32-37 ಅವ್ರಿಗೆ ನೆಕ್ಸ್ಟ್ ಸೈಡ್ 2 2 ಕಾಲು ಇಟ್ಕೊಂಡು ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಸಪೋಸ್ ಮೇಡಮ್ ನಮ್ಗೆ ಈಗಿನ ಟ್ರೆಂಡ್ ಬಂದಿದೆ ಅಂದ್ರೆ ಬೈಲ್ಬಿಟ್ಟಿ ಇದು ನೆಕ್ ಬಂದು ಅಗ್ಲ ಇಷ್ಟಿರುತ್ತೆ, ಶೋಲ್ಡರ್ ಇಷ್ಟು ಅಗ್ಲ ಶೋಲ್ಡರ್ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಈ ಕಂಕಳ ಸ್ವಲ್ಪ ಈ ಅಗ್ಲ ತಗೊಂಡು ಶೋಲ್ಡರ್ ಕಮ್ಮಿ ಮಾಡ್ಕೊತಾರೆ. ತುಂಬಾ ಜನ ಆತರ ಇವಾಗ ಬಳಸ್ಕೊತಾ ಇದಾರೆ. ಸೊ ಆ ತರ ಏನಾದ್ರು ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಇಲ್ಲಿ ನೀವು ಎರಡ್ಬಿಟ್ಟು ಇವೆರಡೂ ಸೇರಿ ಇಷ್ಟೇ ಮೆಜರ್ಮೆಂಟ್ ಇರಬೇಕು. ಅಂದ್ರೆ ನೆಕ್ ಮೆಜರ್ಮೆಂಟ್ ಶೋಲ್ಡರ್ ಮೆಜರ್ಮೆಂಟ್ 5 ತಗೊಂಡು ಇಲ್ಲಿ ಬೇಕಾದ್ರೆ ನೀವು 2.5 2.5 ಮಾಡ್ಕೋಬಹುದು. ಓಕೆ, ಇದು ನೋಡಿ ಇಷ್ಟು ಕಾಮನ್ ಮೆಜರ್ಮೆಂಟ್ ಇದೆ ಅಲ್ವಾ. ಈ ಸೈಜ್ ಅವ್ರಿಗೆ 33 32 33 34 35 ಮತ್ತು 36 ಮತ್ತು 37 ಸೈಜ್ ಇರೋರಿಗೆ ಇಷ್ಟು ಕಾಮನ್ ಮೆಜರ್ಮೆಂಟ್ ಬಂದಿರುತ್ತೆ. ಆದ್ರೆ ಇವಾಗ ಟ್ರೆಂಡ್ ಬಂದಿದೆ ಅಂದ್ರೆ ಭುಜ ಜಾಸ್ತಿ ಇರಲಿ ಇಲ್ಲಿದೆಯಲ್ವಾ, ಇದು 5 ಇಂಚ್ ತಗೊಂಡಿರ್ತಾರೆ, ನೆಕ್ ಜಾಸ್ತಿ ತಗೊಂತಾರೆ, ಭುಜನ ಕಮ್ಮಿ ಮಾಡ್ಕೊಂತಾರೆ. ಕೆಲವೊಂದ್ ಕಡೆ ಮೇಡಮ್ ನಮಗೆ ಭುಜ ಮಾತ್ರ ಕಮ್ಮಿ ಕೊಡಿ, ನೆಕ್ ಮಾತ್ರ ಸಾರಿ ಭುಜ ಕಮ್ಮಿ ಕೊಟ್ಟು ನೆಕ್ ನ ಜಾಸ್ತಿ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ದಾರೆ ಇವಾಗ. ಇವಾಗ ಅದು ಟ್ರೆಂಡ್, ಇಲ್ಲಿ ಅಗ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ಇಲ್ಲಿ 2 ಕಾಲು 2 ಇಟ್ಕೊಂಡಿರೋರಿಗೆ ನೀವು 2 ಇಲ್ಲಿ 2 ಸೇರಿಸಿ 5 ಬರ್ಲೇಬೇಕು ಕಂಪಲ್ಸರಿ. ಓಕೆ, 5ರಲ್ಲಿ ನೀವ್ ಏನಾದ್ರು ಡಿವೈಡ್ ಮಾಡ್ಕೊಳ್ಳಿ, ಅವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ. ನೀವು 2.5 ತಗೊಂಡು ಇಲ್ಲಿ 3 ತಗೊಂತೀವಿ ಅಂದ್ರೆ 5.5 ಆಗ್ಬಿಡುತ್ತೆ, ಅವಾಗ ಭುಜ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ 5 ತಗೊಂಡು ಇದ್ರಲ್ಲಿ ಬೇಕಾದ್ರೆ ನೀವು 2.5 2.5 ತಗೊಳ್ಳಿ. ಓಕೆ, ಅವಾಗ ಭುಜನು ಕಮ್ಮಿ ಬರುತ್ತೆ, ನೆಕ್ ಅಗ್ಲ ಬರುತ್ತೆ, ಇಷ್ಟ ಅಗ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಕೆಲವರಿಗೆ ಯೂಸ್ ಮಾಡ್ಕೊಳ್ಳೋರಿಗೆ. ಇಲ್ಲಾಂದ್ರೆ ಮಾಮೂಲಿ ಬೇಕು ಅಂದ್ರೆ ಇದು ಈ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನೆಕ್ ಅಗ್ಲ ಬೇಕು ಅನ್ನೋರು ಮಾತ್ರ ಇಲ್ಲಿ 2.5 ತಗೊಂಡ್ರೆ ಇಲ್ಲಿ 2.5 ತಗೋಬೇಕು ಮೇಡಮ್. ಮತ್ತೆ ಇಲ್ಲಿ 3 ತಗೊಂಡಿದ್ರೆ ನೀವು ಹೇಳಿದೀರಾ ಅಂತ 3 ತಗೊಂಡ್ರೆ ಶೋಲ್ಡರ್ ಬಿದ್ದೋಗುತ್ತೆ, ಅದಕ್ಕೋಸ್ಕರ 2 3 5 ಇದ್ರೆ ಈಗ 5 ಮಾತ್ರ ಇಷ್ಟೇ ಇರಬೇಕು. ಮತ್ತೆ ಈ ಸೈಜ್ ಅವ್ರಿಗೆ ಇಲ್ಲಿ 2.5 3.5 ಸೇರಿ 5.5 ಇಷ್ಟೊಳಗೇನೆ ಬಂದ್ಬಿಡ್ಬೇಕು. ಇಲ್ಲಿ ಬೇಕಾದ್ರೆ ನೀವು 2.5 ತಗೊಳ್ಳಿ, ಇಲ್ಲಿ 3 ತಗೊಳ್ಳಿ, ಇನ್ನೂ ಕಮ್ಮಿ ಬೇಕು ಅಂದ್ರೆ 2.5 ತಗೊಂಡು ಇಲ್ಲಿ 3 ಮಾಡ್ಕೊಂಡು ಇಷ್ಟೊಳಗೇನೆ ಬಂದು ಹೋಗ್ಬೇಕು. ಆಯ್ತಾ, ಓಕೆನಾ. ಈಗ ನೆಕ್ಸ್ಟ್ 7th 7ನೇದು 40 ಮತ್ತು 41 ಮತ್ತು 42 ಕೂಡ ಬರುತ್ತೆ. ನಲವತ್ತು 41 42 ಇದು ಸ್ವಲ್ಪ ದಪ್ಪ ಇರೋರಿಗೆ. ಓಕೆ, ಈ ಸೈಜ್ ಇರೋರಿಗೆ ನೋಡಿ ನೆಕ್ಕು 2.5 ಸಾಕು. ಭುಜ ಕೂಡ 3.5 ಸಾಕು. ಇಲ್ಲ ಬೇಕು ನನ್ಗೆ ಒಂಚೂರು ಅಗ್ಲ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ 3 3/4 ತಗೊಳ್ಳಿ. ಕೆಲವರು ಹಂಗಂತಾರೆ ಮೇಡಮ್, ಇಲ್ಲಿ ಬ್ರಾಕೆಟಲ್ಲಿ 3/4. ಓಕೆ, ಇದು ಬೇಕು ಅನ್ಸಿದ್ರೆ, ಇಲ್ಲ 3.5 ಇದ್ರೆ ಸಾಕಾಗ ತುಂಬ ಅಗ್ಲ ಬರೀ ಭುಜನೇ ಇತ್ತು ಅಂತಂದ್ರೆ ಇಲ್ಲಿಗೆ ಬಂದ್ಬಿಡತ್ತೆ. ಹಾಗಾಗಿ ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, 2.5 3.5 ಕರೆಕ್ಟಾಗಿ ನಿಮಗೆ ಕೂತಿರುತ್ತೆ. ಸಪೋಸ್ ಬೇಕು, ಇಲ್ಲ ಮೇಡಮ್ ನಮ್ಗೆ ಶೋಲ್ಡರ್ ಜಾಸ್ತಿ ಬೇಕು ಅಂದರೆ ಭುಜ ಜಾಸ್ತಿ ಬೇಕು ಅನ್ಸಿದ್ರೆ 3/4 ತಗೊಳ್ಳಿ. ಇಷ್ಟರೊಳಗೆ ನೀವು ಮಾಡ್ಕೋಬೇಕು. ಇಲ್ಲಿ ಬಂದು 5 3/4, ಇಲ್ಲ 5.5 ತಗೊಂಡ್ರಾಗುತ್ತೆ, 5 3/4 ಬೇಕಾದ್ರೆ ತಗೊಳ್ಳಿ. ಸ್ವಲ್ಪ ದಪ್ಪ ಇದ್ರೆ 5 3/4 ತಗೊಳ್ಳಿ. ಇಷ್ಟು ಅರ್ಥ ಆಯ್ತಲ್ಲ. ಈ ಮೆಜರ್ಮೆಂಟ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದೋಯ್ತು. ಇನ್ನೊಂದು ಮೆಜರ್ಮೆಂಟ್ ಬ್ಯಾಲೆನ್ಸ್ ಇದೆ. ಈಗ ನೀವು ಕಾಯ್ತಾ ಇದ್ರೆ ತಪ್ಪಿರೋ ನಮ್ಗೆ ಹೇಳಲೇ ಇಲ್ವಲ್ಲ ಅಂತ ಅಲ್ವಾ. ನೋಡಿ ಇವಾಗ ಹೇಳ್ತೀನಿ. ಈಗ 42 43 44
44 ಇಲ್ಲಿ ನೀವು ಕೂಡ 2.5 ನೇ ತಗೊಳ್ಳಿ ತುಂಬಾನೇ ತಗೊಳ್ಳಿ ನೆಕ್ ಸಾಮಾನ್ಯ ಎಲ್ಲರಿಗೂ ಇಷ್ಟರೊಳಗೇನೆ ಬಂದೋಗುತ್ತೆ 2.5 ಮೇಲೆ ತಗೊಂಡು ಹೋಯ್ತಂದ್ರೆ ಶೋಲ್ಡರ್ ಬಿದ್ದು ಹೋಗುತ್ತೆ ಮತ್ತೆ ಅಗಲ ತುಂಬಾ ಕುತ್ಕೊಂಡು ಬಿಡುತ್ತೆ ಹಾಗಾಗಿ ನೀವು 2.5 ತಗೊಳ್ಳಿ ಭುಜ ಮಾತ್ರ 4 ತಗೊಳ್ಳಿ ಓಕೆ ಇನ್ನೊಂದು ರಕಮ ಲೈನ್ಸ್ ಓಕೆ ಇಲ್ಲಿ 43 44 ಇದ್ದರೆ 2.5 ಬರುತ್ತೆ ನಿಮಗೆ ಭುಜ ಬೇಕು ಅಂದ್ರೆ 3 ಮುಕ್ಕಾಲ್ ತಗೊಳ್ಳಿ ಇಲ್ಲ 4 ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಅಷ್ಟೇನೆ ನಿಮಗೆ 5 ಮುಕ್ಕಾಲ್ ತಗೊಳ್ಳಿ ಸ್ವಲ್ಪ ನಾವು ದಪ್ಪ ಇದೀವಿ ತೋಳು ದಪ್ಪ ಇತ್ತು ಅಂದ್ರೆ 5 ಮುಕ್ಕಾಲ್ ಬಂದು ಬ್ರಾಕೆಟ್ ಅಲ್ಲಿ 1/2 ಇಂಚ ಇವಾಗ ನೋಡ್ಕೊಳ್ಳಿ ಇಷ್ಟು ಮೆಜರ್ಮೆಂಟ್ 43 44 ಇರೋರಿಗೆ 2.5 ತಗೊಳ್ಳಿ ಭುಜ ಬಂದು 4 ತಗೊಳ್ಳಿ ಮತ್ತೆ ಹಾರ್ಮೋಲ್ ಅಂದ್ರೆ ಕಂಕಣಿನ ಸುತ್ತ 5 ಮುಕ್ಕಾಲು ಇನ್ನ ಸ್ವಲ್ಪ ತೋಳು ದಪ್ಪ ಇದ್ರೆ 1/2 ಇಂಚ್ ತಗೊಳ್ಳಿ ಇವಾಗ ಹೇಳಿಸ್ಕೊಳ್ಳಿ ನಾನು ಆಗ್ಲೇ ಏನು ಹೇಳಕ್ಕೆ ಬಂದೆ ನಿಮಗೆ ಅಂತಂದ್ರೆ ಈ ಮೆಜರ್ಮೆಂಟ್ ಇರೋರು ನೀವು ಕೆಲವರು 5 5.5 ಅಳಡಿಸ್ಬಿಡಕ್ಕೆ ಈ ಮೆಜರ್ಮೆಂಟ್ ನೀವು ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ರೆ ನಿಮ್ಮ ಕಂಫರ್ಟ್ ಅನ್ಸಿದ್ರೆ ಓಕೆ ಈ ಮೆಜರ್ಮೆಂಟ್ ಇಲ್ಲ ನಾವು ಬೇರೆ ಮೆಜರ್ಮೆಂಟ್ ಮಾಡ್ತಾ ಇದೀವಿ ಮೇಡಂ ಅದು ಕೂಡ ಚೆನ್ನಾಗಿ ಬರ್ತಿದೆ ಏನು ಪ್ರಾಬ್ಲಮ್ ಇಲ್ಲ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಹೊಲ್ಕೊಳ್ಳಿ ನೆಕ್ ಬೇಕಾದ್ರೆ ಡಿಸೈನ್ಸ್ ಕೊಡ್ತಾರೆ ನಾವು ಆಮೇಲೆ ಹೇಳ್ಕೊಟ್ರೆ ನೀವು ಕಲ್ತ್ಕೊಳ್ಳುವಂತೆ ಯಾಕಂದ್ರೆ ಈ ಮೆಜರ್ಮೆಂಟ್ ನಮ್ಗೆ ಸೆಟ್ ಆಗಲಿಲ್ಲ ಅಂದ್ರೆ ತಪ್ಪಾಗತ್ತಲ್ವಾ ಅದಕ್ಕೋಸ್ಕರ ನೀವು ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ ಬಟ್ ಇದಕ್ಕೆ ಮಾತ್ರ ಇಷ್ಟು ಒಳಗಡೆ ಬಂದ್ರೆ ಮಾತ್ರ ಪರ್ಫೆಕ್ಟ್ ಇರುತ್ತೆ ಇದನ್ನ ಮಾತ್ರ ನಾನು ಕಂಪಲ್ಸರಿ ಇಷ್ಟರಲ್ಲೇ ತಗೊಂಡ್ ಮಾಡಿ 2 3 5 ಇವರು ಜಾಸ್ತಿ ತಗೊಂಡಾಯ್ತು ಈ ಕಂಕಳಿನ ಸುತ್ತ ನೀವು ಏನಾದರೂ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ತುಂಬಾ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಈ ಮೆಜರ್ಮೆಂಟ್ ನಾನು ತುಂಬಾ ಬ್ಲೌಸ್ ಒಂದು ಎಕ್ಸ್‌ಪೀರಿಯನ್ಸ್ ಇಂದ ಈ ರೀತಿ ಮೆಜರ್ಮೆಂಟ್ ಇಲ್ಲಿ ಚಾರ್ಟ್ ಮಾಡಿರೋದು ಅದಕ್ಕೋಸ್ಕರ ನಿಮಗೆ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಈ ಮೆಜರ್ಮೆಂಟ್ ತಗೊಂಡ್ ಮಾಡಿ ಯಾವುದೇ ಪ್ರಾಬ್ಲಮ್ ಬರಲ್ಲ ಓಕೆ ಇಷ್ಟು ಅರ್ಥ ಆಯ್ತಲ್ವಾ ನೋಟ್ ಮಾಡ್ಕೊಳ್ಳಿ ಒಂದು 5 ನಿಮಿಷ 15 ಜೂಮ್ ಹಾಕಿ ಬಿಡಮ್ಮ ಇನ್ನೊಂದ ಸಲ ಹೇಳ್ತಾ ಬರ್ತೀನಿ ನೋಡ್ಕೊಳ್ಳಿ ಈ ಸೈಜ್ ಬಂದು ಚಿಕ್ಕ ಮಕ್ಕಳಿಗೆ ಬರುತ್ತೆ 24 25 26 27 ಇವೆಲ್ಲ ಚಿಕ್ಕ ಮಕ್ಕಳು ಬರ್ತಾ 12 ವರ್ಷ 13 ವರ್ಷದವರೆಗೂ ಬರುತ್ತೆ ನೀವು ಲಂಗ ಬ್ಲೌಸ್ ಇದ್ದು ಸಾರಿ ಬ್ಲೌಸ್ ಏನಾದ್ರೂ ಮಕ್ಕಳಿಗೆ ಹೊಲಿಬೇಕು ಅಂದ್ರೆ 1.5 ಇಟ್ಕೊಳ್ಳಿ ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಹೆಂಗ್ ಹೇಳ್ಕೊಟ್ಟಿರ್ತೀನೋ ಅಷ್ಟೇ ಬರುತ್ತೆ ನೆಕ್ ಮಾತ್ರ 1.5 ಇಂಚ್ ಇರುತ್ತೆ ಭುಜ 2.5 ಇಂಚಸ್ ಇರುತ್ತೆ ಮತ್ತೆ ಕಂಕಳಿನ ಸುತ್ತ ಇದು ಇಂಪಾರ್ಟೆಂಟ್ 4.5 ನೇ ತಗೊಳ್ಳಿ ಯಾಕಂದ್ರೆ ಇದು ಜಾಸ್ತಿ ತಗೊಂಡ ಬಿಟ್ರೆ ಫುಲ್ ಲೂಸ್ ಲೂಸ್ ಆಗುತ್ತೆ ಚೆನ್ನಾಗಿ ಕಾಣಿಸಲ್ಲ 28 29 ವರೆಗೆ ಸ್ವಲ್ಪ ದಪ್ಪ ಇರ್ತಾರೆ ಒಂದು 12 15 ವರ್ಷದವರೆಗೂ ಇದು ಬಂದು ಹೋಗುತ್ತೆ ಈ ಸೈಜ್ ಅಲ್ಲಿ ಅವರಿಗೆ 1 ಮುಕ್ಕಾಲ್ ತಗೊಳ್ಳಿ ನೆಕ್ ಇದು ಕೂಡ 2.5 ನೇ ಇರಲಿ ಭುಜ ಜಾಸ್ತಿ ಬೇಡ ಇದು 4 ಮುಕ್ಕಾಲ್ ತಗೊಳ್ಳಿ ಓಕೆ ಇಷ್ಟ ಅರ್ಥ ಆಯ್ತಲ್ಲ ಈಗ ನೋಡ್ಕೊಳ್ಳಿ 30 31 ಇದು ಸ್ವಲ್ಪ ದೊಡ್ಡ ಇರೋರಿಗೆ ಬರುತ್ತೆ ಕಾಲೇಜ್ ಹೋಗೋ ಹುಡುಗಿರು SLC ಆ ರೇಂಜಲ್ಲೂ ಬರ್ತಾರೆ ಇನ್ನೂ ಕೆಲವರು ದೊಡ್ಡ ವಯಸ್ಸಾಗಿದ್ರು ಕೂಡ ಸಣ್ಣ ಇರ್ತಾರೆ ಅವ್ರಿಗೆ ಕೂಡ ಇದೇ ಮೆಜರ್ಮೆಂಟ್ ಬರುತ್ತೆ 30 ಮತ್ತು 31 ಅವ್ರಿಗೆ ಕುತ್ತಿಗೆಯ ಸುತ್ತ 1.5 ಇಲ್ಲಾಂದ್ರೆ 2ಕ್ಕಿಂತ 1 ಪಾಯಿಂಟ್ ಕಮ್ಮಿ ಈ 2 ಇದೆಯಲ್ವಾ ಈ 2ಕ್ಕಿಂತ 1 ಪಾಯಿಂಟ್ ಕಮ್ಮಿ ತಗೊಳ್ಳಿ ಸಾಕು ತುಂಬ ಬೇಡ 1 ಪಾಯಿಂಟ್ ಕಮ್ಮಿ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಭುಜ ಬಂದು 3 ಇಂಚ್ ಇರುತ್ತೆ ಮತ್ತೆ ಕಂಕಳಿನ ಸುತ್ತ 4.75 ಬರುತ್ತೆ ಇಷ್ಟೇ ತಗೊಂಡು ಮಾಡಿ ಕರೆಕ್ಟಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಇದು ತುಂಬ ಜನ ಕಾಮನ್ ಆಗಿರ್ತಾರೆ 32 33 34 35 ಮೇಡಮ್ ಆ ಬ್ಲೌಸ್ ತೋರಿಸಿ ಈ ಬ್ಲೌಸ್ ತೋರಿಸಿ ಅಂತ ಕೇಳೋಕ್ಕೆ ಹೋಗಬೇಡಿ ಯಾವುದೇ ಬ್ಲೌಸ್ ತೋರಿಸಿದ್ರು ಈ ಮೆಜರ್ಮೆಂಟ್ ಇರೋರು ಕುತ್ತಿಗೆ ಮತ್ತು ಭುಜ ಮತ್ತು ಕಂಕಳಿನ ಸುತ್ತ ಬಂದು ಇಷ್ಟು ಇಟ್ಕೊಂತು ಅಂದರೆ ಪರ್ಫೆಕ್ಟ್ ಆಗ್ತೀರ ಯಾವುದೇ ಸೈಜ್ ತೋರಿಸಿದ್ರು ಸೇಮ್ ಮೆಜರ್ಮೆಂಟೇ ತೊಗೊಳ್ಳಿ ಡಿಸೈನ್ ಮಾಡ್ಕೊಳ್ಳಿ ಹೊಲ್ಕೊಳ್ಳಿ ಮೇಡಮ್ ನಮ್ಮದು 30 ಸೈಜ್ ಇದೆ ನಮಗೆ ಗೊತ್ತಾಗಲಿಲ್ಲ 44 ತೋರಿಸಿದ್ರಿ ನೀವು ಅಂತ ಏನು ತಲೆನೇ ಕೆಡಿಸ್ಕೋಬೇಡ್ರಿ ಎಲ್ಲ ಸೇಮೇ ಇರುತ್ತೆ ಈ ಮೆಜರ್ಮೆಂಟ್ ಅವ್ರಿಗೆ 2 3 5 2 3 5 ಕಾಮನ್ ಮೆಜರ್ಮೆಂಟ್ ಇದು ತೊಗೊಂಬಿಟ್ಟು ಒಂದು ಹೊಲ್ದು ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೆ ಕೇಳಿ ಓಕೆ ನೆಕ್ಸ್ಟ್ 36 ಮತ್ತು 37 ಇವ್ರಿಗಿನ್ನ ಸ್ವಲ್ಪ ದಪ್ಪ ಇರ್ತಾರೆ ಅಷ್ಟೇ ತುಂಬ ಏನು ದಪ್ಪ ಇರಲ್ಲ ಇವ್ರಿಗೆ 2 ಕಾಲು 3 ಕಾಲು 5 ಕಾಲು ಓಕೆ ಈ ಸೈಜ್ ಮೆಜರ್ಮೆಂಟ್ ತೊಗೊಳ್ಳಿ ಏನಾದರೂ ತೋಳು ಏನಾದರೂ ದಪ್ಪ ಇದ್ದು ಈ ಸೈಜವರು ತೋಳು ದಪ್ಪ ಇದ್ದರೆ 5.5 ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಈ ಹಾರ್ಮೋನ್ ಸೈಡು ಜಾಸ್ತಿ ತೊಗೊಂಡ್ರೆ ಕಂಕಳಿನ ಸುತ್ತ ರಿಂಕಲ್ಸ್ಗಳು ಬರುತ್ತೆ ಲೂಸ್ ಲೂಸ್ ಆಗುತ್ತೆ ಹಾಗಾಗಿ ಇದನ್ನು ಜಾಸ್ತಿ ತೊಗೋಬೇಡಿ ನೆಕ್ಸ್ಟ್ 38 39 ಇದು ಎದೆಯ ಸುತ್ತಳತೆ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ ಎದೆಯ ಸುತ್ತಳತೆ ಬಂದು 38 ಇವೆಷ್ಟೇ ತೊಗೊಂಡ್ರು ಇದಕ್ಕಿಂತ 4 ಭಾಗ ಮಾಡಿಕೊಂಡು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಓಕೆ 38 ಮತ್ತು 39 ತೊಗೊಂಡವ್ರಿಗೆ ಇಲ್ಲಿ 2.5 3.5 5.5 ಇದು ಕೂಡ ಕಾಮನ್ ಮೆಜರ್ಮೆಂಟೇ ಬರುತ್ತೆ ಇದು ಪರ್ಫೆಕ್ಟಾಗಿ ಇರುತ್ತೆ ಈ ಮೆಜರ್ಮೆಂಟೇ ತೊಗೊಳ್ಳಿ ಏನು ಚೇಂಜಸ್ ಮಾಡಬೇಡಿ ಇವ್ರಿಗೂ ಕೂಡ ತೋಳು ದಪ್ಪ ಇದ್ರೆ ಇಲ್ಲಿ 5 ಮುಕ್ಕಾಲ್ ಬರುತ್ತೆ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ
ಈಗ ಇದು ತುಂಬ ಸ್ವಲ್ಪ ದಪ್ಪ ಇರ್ತೀರ ಇದರಲ್ಲಿ ನಲವತ್ತರಿಂದ ನಲವತ್ನಾಲ್ಕವರೆಗೂ ಸ್ವಲ್ಪ ದಪ್ಪನೆ ಅಂತ ಬರ್ತೀರಾ. ಈ ಸೈಜಿಂದ ಈ ಸೈಜ್ವರೆಗೂ ಎರಡೂವರೆ ಎಲ್ಲೋ ಕಾಮನ್ ಇರುತ್ತೆ. ಭುಜ ಕೂಡ ನೀವು ಮೂರು ಮೂರುವರೆ ನಮೂರು ಮುಕ್ಕಲು ನಾಲ್ಕು ನೀವು ಎಷ್ಟಾದ್ರೂ ತೊಗೋಬೋದು. ನಿಮ್ಮ ನಿಮ್ಮ ಅಳತೆ ನೋಡ್ಕೊಂಡು ಕೂಡ ತೊಗೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಅಷ್ಟೇನೆ, ಐದು ಮುಕ್ಕಲು ಐದು ಮುಕ್ಕಲು ತೋಳ್ ದಪ್ಪ ಇತ್ತು ಅಂದರೆ 6 ಇಂಚ್ ತೊಗೊಳ್ಳಿ. ಈ ಇಷ್ಟು ಕರೆಕ್ಟಾಗಿ ತೊಗೊಂಡು ನೀವು ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಇರುತ್ತೆ. ಓಕೆ, ಎಲ್ಲ ನೋಟ್ ಮಾಡ್ಕೊಂಡ್ರಿ ಅಲ್ಲ, ತುಂಬ ತೋರಿಸ್ತಾ ಇದ್ದೀನಲ್ಲ. ಈಗ ಇಷ್ಟನ್ನ ಅಳಿಸ್ತಾ ಇದ್ದೀನಿ ನಾನು. ಈ ಮೆಜರ್ಮೆಂಟು ಹಾಗೆ ಇರುತ್ತೆ, ಈ ಮೆಜರ್ಮೆಂಟ್ನ ರಿಮೂವ್ ಮಾಡ್ತಾ ಇದ್ದೀನಿ, ಅಳಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಈಗ ಬೆನ್ನಿನ ಉದ್ದ ಎಷ್ಟು ತಗೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಆಯಿತಾ. ಇದನ್ನೆಲ್ಲ ರಿಮೂವ್ ಮಾಡಿದಾಗ ಇಲ್ಲಿ ಬೆನ್ನಿನ ಉದ್ದ ಬರಿತೀನಿ, ಮತ್ತು ಫ್ರಂಟ್ ಲೆಂತು. ಬೆನ್ನಿನ ಉದ್ದ ತೊಗೊಂಡಾಗ ಫ್ರಂಟ್ ಲೆಂತ್ ತೊಗೊಂಡ್ರೆ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ಡಾಟ್ ಮೆಜರ್ಮೆಂಟ್, ಅದು ತುಂಬ ಇಂಪಾರ್ಟೆಂಟು. ಕಮ್ಮಿ ಜಾಸ್ತಿ ತೊಗೊಂಡ್ರೆ ಮೇನ್ ಕುತ್ಕೊಳ್ಳೋದೇ ಡಾಟ್ಗಳಲ್ಲ ಬ್ಲೌಸಲ್ಲಿ, ಅದೇ ಸರಿ ಇಲ್ಲ ಅಂದರೆ ಬ್ಲೌಸ್ ಸರಿ ಇಲ್ಲ ಅಂತ ಅರ್ಥ. ಓಕೆ, ನಮ್ಮ ಹುಡುಗಿ ರಾತ್ರಿ ತೊಗೊಂಡು ಎಷ್ಟೆಷ್ಟಿದೆ ಅಂತ ನೋಡ್ತಾ ಇರೋ, ಅದಾಗಿ ನಗು ಬಂತಷ್ಟೇ. ಓಕೆ, ಇದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ, ನೋಟ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಾಗಿದೆಯಲ್ಲ, ಈಗ ರಿಮೂವ್ ಮಾಡಲ ನಾನು. ಓಕೆ, ಬರಮ್ಮ ಬಂದರೆ ಆಮೇಲೆ ನೋಡ್ಕೊಂಡ್ರು ಅಂತೆ. ಓಕೆ, ಅಳಿಸಿ. ನಮ್ಮ ಮೆಜರ್ಮೆಂಟ್ ಎಷ್ಟೊತ್ತು ಈಗ ಚೆಕ್ ಮಾಡ್ತಾರೆ ನೋಡಿ, ಬಂದು ಎಷ್ಟು ತಿಂಗಳಾಯಿತು ಈಗ ಚೆಕ್ ಮಾಡ್ತಾ ಇದ್ದಾರೆ. ಅಳಿಸಿ, ಇಷ್ಟಿರಲಿ ಇಷ್ಟಿರಲಿ, ಸುತ್ತಳತೆ ಎಲ್ಲ ಇರಲಿ, ಕುತ್ತಿಗೆ ಸುತ್ತ ಮತ್ತು ಭುಜ ಮತ್ತು ಕಂಕಳಿನ ಸುತ್ತ, ಇದೆಲ್ಲ ನೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ದೀರಲ್ಲ. ಇಷ್ಟು ಕರೆಕ್ಟ್, ನಿಮ್ಗೆ ಯಾವುದೇ ಹಳತೆ ಬ್ಲೌಸ್ಗಳು ಬರಲಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಬಾಡಿ ಮೆಜರ್ಮೆಂಟ್ ನೋಡ್ಕೊಂಡು ಕೆಲವೊಂದು ತಪ್ಪಿತ್ತು ಅಂದರೆ ನೀವು ಅದನ್ನೇ ತಪ್ಪು ಮಾಡಿ, ಆದಷ್ಟು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿಯೋದು ಅಭ್ಯಾಸ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ತಪ್ಪು ಆಗಲ್ಲ ಆಯಿತಾ. ಪ್ರತಿಯೊಂದು ಬಾಡಿ ಮೆಜರ್ಮೆಂಟ್ ತೊಗೊಳೋದು ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿನಿ ಯಾವ ರೀತಿ ತೊಗೋಬೇಕು ಅಂತ. ಆ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ, ಈ ಮೆಜರ್ಮೆಂಟ್ ಇಟ್ಕೊಳ್ಳಿ, ಬ್ಲೌಸ್ ಓದ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಓಕೆ, ಇಷ್ಟೆಲ್ಲ ನೋಡ್ಕೊಂಡ್ರಿ ಅಲ್ವಾ, ಇಷ್ಟೆಲ್ಲ ಬರ್ದಿದ್ದೀರಾ. ಈಗ ಈ ಸೈಜ್ ಅವ್ರಿಗೆ ಬೆನ್ನಿನ ಉದ್ದ ಎಷ್ಟು ತಗೊಂಡ್ರೆ ಪರ್ಫೆಕ್ಟ್ ಇರುತ್ತೆ, ಜೊತೆಗೆ ಅದು ಬೆನ್ನಿನ ಉದ್ದ ತಗೊಂಡ್ಮೇಲೆ ಫ್ರಂಟ್ ಲೆಂತ್ ಹೇಳ್ಕೊಡ್ಲೇಬೇಕಲ್ವ, ಅದು ಕಂಪಲ್ಸರಿ ಅಲ್ಲ. ಮುಂಭಾಗದ ಉದ್ದ ಅಂದ್ರೆ ಫ್ರಂಟ್ ಲೆಂತ್, ಇದನ್ನು ಬರ್ಕೊಳ್ಳಿ. ಮತ್ತೆ ಡಾಟ್ ಮೆಜರ್ಮೆಂಟ್, ಡಾಟ್ ಡಯಾಗ್ರಾಮ್ ಬಿಡ್ಸಮಲ್ಲಿ ಈ ರೀತಿ ಬರೀ, ಇಲ್ಲಿ ಫ್ರಂಟ್ ಇದೆ ನೀವು. ಗುಡ್, ಇಲ್ಲಿ ಈ ಶೇಪು ಈ ರೀತಿ ತಗೊಂಡು ಈ ಓಕೆ. ಇದು ನೋಡಿ ಫ್ರಂಟ್ ಇದು ಫ್ರಂಟ್ ಮುಂಭಾಗದ ಫ್ರಂಟ್ ಡಯಾಗ್ರಾಮ್ ಇದೆಯಲ್ವ ಇದು, ಇದು ನೋಡ್ಕೊಳ್ಳಿ. ಇದು ಸೆಂಟ್ರಲ್ ಎರಡು ಡಾಟ್ ಅಲ್ಲಿ ಎರಡು ಅಂತ ಬರಿ, ಆಮೇಲೆ ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಅಂತ ಬರಿ, ಇಲ್ಲಿ ರಾಶಿ ಬಂದ ಇಲ್ಲಿಂದ ಎರಡು ಇಲ್ಲಿಂದ ನಾಲ್ಕೂವರೆ ಇತ್ತು. ಓಕೆ, ಇದು ಫ್ರಂಟ್ ಡಯಾಗ್ರಾಮು. ಇನ್ನು ಬ್ಯಾಕ್ ಸೈಡ್ನ ಫ್ರಂಟ್ ಡೀಪು ಇದೆಯಲ್ವಾ, ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ನಿಮ್ಮ ನಿಮ್ಗೆ ಎಷ್ಟು ಬೇಕಷ್ಟು ಅಳತೆ ತೊಗೊಳ್ಳಿ. ನಿಮ್ಮ ಅಳತೆ ತೊಗೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕು, ಫ್ರಂಟಲ್ಲಿ 6.5 ಮಾಮೂಲಿ ಸೈಜವ್ರಿಗೆ ಪರ್ಫೆಕ್ಟ್ ಆಗುತ್ತೆ, 7 ತೊಗೋಬೋದು, 7.5 ಲಾಸ್ಟು. ಇನ್ನು ಸ್ವಲ್ಪ ಉದ್ದಕ್ಕೆ ದಪ್ಪಕ್ಕಿದ್ರೆ ಕೆಲವರು ಮಾತ್ರ ಹೆಂಟ್ ಹಾಕೊತಾರೆ, ಎಲ್ಲರಿಗೂ ಬರಲ್ಲ, ತುಂಬ ಡೀಪ್ ಮುಂದಕ್ಕೆ ಇಟ್ಕೊಂಡು ಆಮೇಲೆ ಕಮ್ಮಿ ಮಾಡೋಕ್ಕೆ ಬರಲ್ಲ. ಅದು ನೋಡ್ಕೊಂಡು ಅಳತೆ ತೊಗೊಳ್ತಾರೆ, ಅಳತೆ ತೊಗೋಬೇಕಾ ಕರೆಕ್ಟಾಗಿ ಅಳತೆ ತೊಗೋಬೇಕು. ನಾನು ನಿಜ ಇದರಲ್ಲಿ ಹಾಕಿದ್ದೀನಿ ಯಾವ ರೀತಿ ಅಳತೆ ತೊಗೋಬೇಕು ಅಂತ, ಆ ರೀತಿ ತೊಗೊಂಡು ಮಾಡ್ಕೊಳ್ಳಿ. ಈ ಇಲ್ಲೊಂದು ಡಾಟ್ ಬರುತ್ತೆ, ಇದನ್ನು ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಇವಾಗ ಹೇಳ್ತೀನಿ, ಆ ರೀತಿ ಬರ್ಕೊಳ್ಳಿ ನೀವು. ಓಕೆ, ಈಗ ಇದು ಎದೆಯ ಸುತ್ತಳತೆ 24, 25, 26, 27 ಈ ಇಂಚಸ್ ಇರೋ ಇದು ಸುತ್ತಳತೆ ಇರೋರಿಗೆ ಇದಕ್ಕೆ ಹೇಳಿದ್ದೀನಿ. ಇದಕ್ಕಿಂತ 4 ಭಾಗ ಮಾಡಿಕೊಂಡು 2 ಇಂಚ್ ಇಟ್ಕೊಳ್ಳಿ, ಅದನ್ನು ಬಾಡಿ ಮೆಜರ್ಮೆಂಟ್ ಬರುತ್ತೆ. ಅವರಿಗೆ ಬೆನ್ನಿನ ಉದ್ದ ಕರೆಕ್ಟಾಗಿ 12, 12.5 ಇಟ್ಕೊಳ್ಳಿ, ಇದು ಮಕ್ಕಳ ಸೈಜ್ ಆಗಿರೋದ್ರಿಂದ 12, 12.5 ಇಟ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇದು ಕೂಡ ನಿಮ್ಮ ನಿಮ್ಗೆ ಎಷ್ಟು ಕಂಫರ್ಟ್ ಅನಿಸುತ್ತೋ ಅಷ್ಟು ಇಟ್ಕೋಬೋದು, ತೊಂದರೆ ಇಲ್ಲ. ಓಕೆ, 12, 12.5 ನಿಮ್ಮ ನಿಮ್ಮ ಮಕ್ಕಳದ ಅಳತೆ ನೋಡಿಕೊಂಡು ಬೆನ್ನಿನ ಉದ್ದನ ಇಟ್ಕೊಳ್ಳಿ. ಈ ಉದ್ದ ಇಟ್ಕೊಂಡಾಗ ಇಲ್ಲಿ ಮುಂಭಾಗ ಎಷ್ಟು ಇಟ್ಕೋಬೇಕು ಅಂದರೆ 10 ಇಟ್ಕೋಬೇಕು, ಇಲ್ಲಿ 10.5 ತೊಗೊಳ್ಳಿ, 10, 10.5 ಪ್ರಾಕೆಟ್ ಮಾಡಿ. ಹಾಂ ನೋಡಿ, ಈ ಸೈಜವ್ರಿಗೆ ಅಂದರೆ ಮಕ್ಕಳ ಸೈಜಲ್ಲಿ ಬೆನ್ನಿನ ಉದ್ದ ನೀವು ಇಷ್ಟು ಇಟ್ಕೊಂಡ್ರೆ, 12 ಇಟ್ಕೊಂಡ್ರೆ, ಇದೆಲ್ಲ 12.5 ಇಟ್ಕೊಂಡ್ರಿ ಅಂತ ಇಟ್ಕೊ. ಆವಾಗ ಫ್ರಂಟ್ ಲೆಂತ್, ಈ ಭಾಗದ ಉದ್ದ ಇದು ಫ್ರಂಟ್ ಲೆಂತು, ಭುಜದಿಂದ ಕೆಳಭಾಗ ಮುಂಭಾಗದ ಉದ್ದ. ಓಕೆ, ಅದನ್ನು 10 ಇಂದ 10.5 ಇಟ್ಕೋಬೇಕು.
ಹತ್ತುವರೆ ಇಟ್ಕೊಂಡು ನಿಮ್ಗೆ ಈ ಗಾಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಲ್ಲಿಂದ ಒಂದು ಒಂದೂವರೆ ಇಂಚ್ ಮೇಲೆ ಹಾಕೊಂಡು ಈ ಶೇಪ್ನ ತಕ್ಕೊಳ್ಳಿ. ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಪ್ರತಿ ಸಲ ಬ್ಲೌಸ್ ಹೇಳ್ಕೊಡ್ತಾ ಬರ್ತೀನಿ, ಒಂದು ಬ್ಲೌಸ್ ಬಾಡಿ ಮೆಜರ್ಮೆಂಟ್ ತಗೊಂಡ ಇನ್ನೊಂದ್ಸಲ ತೋರಿಸಿ ಕೊಡ್ತೀನಿ. ಓಕೆ, ಇಷ್ಟು ಕಾಮನ್ ಆಗಿರುತ್ತೆ. ಇವ್ರಿಗೆ ಡಾಟ್ಗಳು ಹೇಗೆ ಹಿಡಿಬೇಕಪ್ಪ ಅಂತಂದ್ರೆ ಈ ರೀತಿ ಸ್ಟ್ರೈಟ್ ಹಾಕೊಂಡಿರ್ತೀರ ಅನ್ಕೊಳ್ಳಿ, ಈಗ ಹನ್ನೆರಡುವರೆ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಬೆನ್ನಿನ ಈ ಸುತ್ತಳತೆ ಇರೋರಿಗೆ ಹನ್ನೆರಡುವರೆ ತಗೊಂಡಿರ್ತೀರ. ಬೆನ್ನಿ ಫ್ರಂಟ್ ಲೆಂತ್ ಬಂದು ಮುಂಭಾಗದ ಉದ್ದ ಹತ್ತುವರೆ ತಗೊಳ್ಳಿ. ಒಂದ್ ಸೆಕೆಂಡ್ ಬಂದ ಬರಿಬೇಡ, ಹತ್ತುವರೆ ತಗೊಳ್ಳಿ. ಹತ್ತುವರೆ ತಗೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಓಕೆ, ಇಲ್ಲಿಂದ ಈ ಲೈನ್ ಹಾಕಿರ್ತಿರಲ್ಲ ಮುಂಭಾಗ, ಇಲ್ಲಿಂದ ಒಂದೂವರೆ ಇಂಚು ಮೇಲಕ್ಕೆ ತಗೊಂಡು ಈ ಶೇಪ್ ಕೊಡಿ. ಇಲ್ಲಿ ಆದಷ್ಟು ಸ್ಟ್ರೈಟ್ ಬಂದ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಮೇಲಕ್ಕೆ ತಗೊಂಡು ಈ ಶೇಪ್ ಕೊಡ್ಕೊಳ್ಳಿ, ಫ್ರಂಟ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಬೇಕಾಗಿರೋ ಲೆಂತ್ ನೋಡಿ ಡೀಪ್ ತಗೊಳ್ಳಿ. ಸ್ಲೀವ್ ನೆನೆ ಆಗ್ಲೇ ಹೇಳ್ಕೊಟ್ಲಲ್ಲ, ನಾಲ್ಕು ಮುಖ ನಾಲ್ಕೂವರೆ, ಆ ಲೆಂತ್ ತಗೊಂಡು ಈ ನಾಲ್ಕೂವರೆನ ಹಾಕೊಳ್ಳಿ. ಇದೆಲ್ಲ ಇಲ್ಲಿ ಎರಡು ಇಂಚು, ಈ ಮಧ್ಯದಲ್ಲಿ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಎರಡು ಇಂಚ್ ತಗೊಳ್ಳಿ. ಇಲ್ಲಿಂದ ಎರಡು ಇಂಚ್ ತಗೊಂಡು ನಾಲ್ಕೂವರೆ ತಗೊಳ್ಳಿ. ಈ ಕಡೆ ಸೈಡ್ ಇದು ಕಂಕಳಿನ ಕೆಳಭಾಗ ಇರುತ್ತಲ್ವಾ, ಹಾಲಿನಿಂದ ಹಾರ್ಮೋಲ್ ಸೈಡ್ ಇಂದ ಎರಡು ಕಡೆ ರೌಂಡ್ ಶೇಪ್ ತಗೊಳ್ಳಿ. ಇಲ್ಲಿ ಮೂರುವರೆ ತಗೊಳ್ಳಿ. ಆಯ್ತಾ, ಇಷ್ಟೆಲ್ಲ ನೀವು ಕಾಮನ್ ಆಗಿ ನೋಡ್ಕೊಂಡ್ರಿ, ತಗದ್ರಿ. ಈ ಡಾಟ್ ಎಷ್ಟು ತಗೋಬೇಕು ಇವಾಗ ಮೇನ್ ಇಂಪಾರ್ಟೆಂಟೇ, ಈ ಡಾಟು ಇಲ್ಲಿಂದ ಮೂರು ಇಂಚು ಬರೀ ಪುಟ ಮೂರು, ಮತ್ತೆ ಇಲ್ಲಿಂದ ಇಲ್ಲಿ ಒಂದಿಂಚು ಸಾಕು ಮಕ್ಕಳಿಗೆ. ಅದು ಒತ್ತಿ ಬರಿಬೇಡ, ಇದು ಸೈಜ್ ವೈಸ್ ಚೇಂಜ್ ಆಗುತ್ತೆ, ಸುಮ್ಮನೆ ಹಾಕಷ್ಟೆ ಮೀಡಿಯಮ್ ತೋರಿಸೋ ಥರ. ಹಾಂ ನೋಡಿ, ಇದು ಮೂರು ಇಂಚು ಬರುತ್ತೆ, ಚಿಕ್ಕ ಮಕ್ಕಳಿಗೆ ಒಂದಿಂಚು ಬರುತ್ತೆ ಇಲ್ಲಿ. ಓಕೆ, ಇದು ಡಾಟ್ ಮೆಜರ್ಮೆಂಟ್, ಇಲ್ಲಿ ಒಂದು ಇಂಚ್ ಅಂತ ಬರೀ, ಈ ಡಾಟಿಗೆ ಮಾತ್ರ ಬರಿತೀವಿ, ಇದೆಲ್ಲ ಕಾಮನ್ ಆಗಿ ಬಂದಿರುತ್ತೆ. ಈ ಡಾಟ್ ಒಂದು ಇಂಚ್ ಮಾತ್ರ ಇಲ್ಲಿ ಬರಿಬೇಕು, ಇದನ್ನ ಒಂದು ಇಂಚ್ ಅಂತ ಈ ಡಾಟಲ್ಲಿ ಬರೆದಿರ್ತೀನಿ. ಇನ್ನು ಮುಂದಗಡೆಲ್ಲ ಇಂಚಸ್ ಅಂತ ನೀವು ಬರ್ಕೊಳ್ಳಿ, ನಾವೆಲ್ಲದಕ್ಕೂ ಬರೆದ್ರೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಂಬರ್ಸ್ ಮಾತ್ರ ಬರಿತಾ ಇದ್ದೀನಿ. ನೆಕ್ಸ್ಟ್ 28 ರಿಂದ 29, ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲಿ ಮೂರು ಇಂಚೆ ಬಂದಿರುತ್ತೆ. ಇವರು ಸ್ವಲ್ಪ ದಪ್ಪ ಇದ್ದರೆ ಮಾತ್ರ ಒಂದು ಸೆಕೆಂಡ್ ಬರಿಬೇಡ, ಇಲ್ಲಿ ಒಂದೂವರೆ ತಗೊಳ್ಳಿ. ಇಲ್ಲ ಸೇಮ್ ಇದ್ದಾರೆ ಅಂದರೆ ಒಂದು ಇಂಚೆ ತಗೊಂಡು ಮಾರ್ಕ್ ಹಾಕಿ, ಇವ್ರಿಗೆ 13 ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. 13 12.5 ತಪ್ಪಿದ್ರೆ 13 ನೋಡಿಕೊಂಡು ಮೆಜರ್ಮೆಂಟ್ ತಗೊಳ್ಳಿ. ಕೆಲವರು ಇಷ್ಟೇ ಇರ್ತಾರೆ, ಉದ್ದಕ್ಕಿರ್ತಾರಲ್ವಾ, ಸೊ ಅವರಿಗೆ ಈ ಥರ 12.5 ಇಟ್ಕೊಂಡು 13 ಇಟ್ಕೊಂಡಾಗ ಈ ಫ್ರಂಟ್ ಲೆಂತ್ 12.5 ಇಟ್ಕೊಂಡ್ರೆ ನಿಮಗೆ 10.5 ಬರುತ್ತೆ, 13 ಇಟ್ಕೊಂಡಾಗ ನಿಮಗೆ ಇಲ್ಲಿ ಎಷ್ಟು 11 ಇಂಚ್ ಬರುತ್ತೆ. 11 ಈ ಸೈಜ್ ಅವರು ಸಣ್ಣ ಇರೋದ್ರಿಂದ ಈ ಡಾಟು ಒಂದು ಇಂಚೆ ಸಾಕು, ಒಂದು ಇಂಚು. ಓಕೆ, ಈಗ ಇದು ಮೇನ್, ಸ್ವಲ್ಪ ಈ ಕಾಲೇಜ್ ಹುಡುಗಿರು ಇಲ್ಲ ಸ್ವಲ್ಪ ಮೀಡಿಯಂ, ಇವಾಗಿನ ಸ್ವಲ್ಪ ದಪ್ಪ ಇರೋರು 30 ಮತ್ತು 31, ಇವ್ರ ಬಳಿಗೆ ಸ್ವಲ್ಪ ಉದ್ದ ಇತ್ತು ಅಂದರೆ ಕರೆಕ್ಟಾಗಿ 13 ಇಲ್ಲ 13.5 ತೊಗೊಳ್ಳಿ. ಬೆನ್ನಿನ ಉದ್ದ, ಬೆನ್ನಿನ ಉದ್ದ ಜಾಸ್ತಿ ತೊಗೊಂಡಷ್ಟು ಡೀಪ್ ಜಾಸ್ತಿ ಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, 13 13.5 ತೊಗೊಳ್ಳಿ. 13 ತೊಗೊಂಡಾಗ ಮುಂಭಾಗದ ಉದ್ದ ಅಂದರೆ ಫ್ರಂಟ್ ಲೆಂತ್ ಬಂದು ಇಲ್ಲಿ 11 ಬರುತ್ತೆ. 13.5 ತೊಗೊಂಡಿದ್ರೆ 11.5 ಬರುತ್ತೆ. ಬ್ರಾಕೆಟಲ್ಲಿ 11.5 ಬರಿಬಿಡಿ. ಇದು ಕರೆಕ್ಟಾಗಿ ಈ ಮೆಜರ್ಮೆಂಟ್ಗಳು ತೊಗೊಂಡು ಒಂದು ಬ್ಲೌಸ್ ಹೊಲ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಮೇಡಮ್ ನೀವು ನಾವು ಅಷ್ಟು ಇಟ್ಕೊಂಡ್ವಿ ಅದು ಸರಿ ಇದೆ ಅಂದರೆ ತೊಂದರೆ ಇಲ್ಲ, ಅಷ್ಟನ್ನೇ ಇಟ್ಕೊಂಡು ಮಾಡಿ. ಬಟ್ ಇದೆಲ್ಲ ನಾವು ನೋಡಿ ತುಂಬ ಎಲ್ಲ ಥರದ್ದು ಬ್ಲೌಸ್ ಹೊಲ್ದು ನೋಡಿ ಎಕ್ಸ್ಪೀರಿಯನ್ಸಿಂದ ನಾನು ಈ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು. ನೀವು ಅಲ್ಲಿ ಕುತ್ಕೊಂಡು ಅನ್ಬೋದು ಇಲ್ಲ ಮೇಡಮ್ ನಾವು ಅಷ್ಟು ತೊಗೊಂಡ್ವಿ ಇಷ್ಟು ತೊಗೊಂಡ್ವಿ ಅಂತ, ಅಷ್ಟು ತೊಗೊಂಡ್ರೂ ಬರುತ್ತೆ ಇಲ್ಲ ಅಂತಲ್ಲ. ಈ ಥರ ಮಾಡಿದಾಗ ಯಾವುದೇ ಪ್ರಾಬ್ಲಮ್ಸ್ ಬರದೆ ಸರಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಮೆಜರ್ಮೆಂಟ್ನ ನಾನು ಕೊಡ್ತಾ ಇದ್ದೀನಿ. ಓಕೆ, ಇದು ಡಾಟ್ ಬಂದು ಇವ್ರಿಗೆ 1.5 ಬರುತ್ತೆ. ಇಲ್ಲಿ 1.5 ಬರುತ್ತೆ, ಚೂರು ದೊಡ್ಡದಾಗುತ್ತೆ, ಇಲ್ಲಿ ಅದು ಅರ್ಥ ಆಗುತ್ತೆ ಮೇಡಮ್, ಜಾಸ್ತಿ ದೊಡ್ಡದಿರುತ್ತೆ. ಓಕೆ, ಬೆಳಿಬಿಡಿ ಮೇಡಮ್, 3 ಇಂಚೆ ಇರಲಿ, ಇಲ್ಲಿ 1.5 ಇರಲಿ. ಓಕೆ, 1.5 ಇಟ್ಕೊಂಡು ಇಲ್ಲೂ ಕೂಡ 1.5 ಹಾಕ್ಕೊಂಡು ಈ ಡಾಟ್ ಇಟ್ಕೊಳ್ಳಿ. ಇಲ್ಲಿ ಮಿಕ್ಕಿದ್ದೆಲ್ಲ ಸೇಮೇ ಬರುತ್ತೆ, ಒಂದಷ್ಟೇ ಚೇಂಜಸ್ ಆಗೋದು. ಓಕೆ, ಅರ್ಥ ಆಯ್ತಲ್ವಾ? ಈಗ ಇದು ಮೇನ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು, ಕೇಳಿಸ್ಕೊಡಿ. ಇದರಲ್ಲಿರೋರೆ ಜಾಸ್ತಿ ಜನ ಇರೋದ್ರಿಂದ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. 32 33 34 35 ಈ ಚೆಸ್ಟ್ ಮೆಜರ್ಮೆಂಟ್ ಇದ್ದವರು ಕೆಲವರು ಉದ್ದಕ್ಕಿರ್ತಾರೆ, ಅಂಥವ್ರು ನೀವು 14 ಬೇಕಾದ್ರೂ ತೊಗೋಬೋದು, ಇಲ್ಲ 13.5 ತೊಗೋಬೋದು, ನಿಮಗೆ ಅನುಕೂಲಕ್ಕೆ ಬಿಟ್ಟಿದ್ದು. ಆಯಿತಾ, ಈ ಮೆಜರ್ಮೆಂಟಲ್ಲಿದ್ದು ಬೆನ್ನಿನ ಉದ್ದ, ಮೇಡಮ್ ನಮಗೆ 13.5 ಸಾಕಾಗುತ್ತೆ ಅಂದ್ಕೊಂಡೋಗಿರೋರಿಗೆ 13.5 ನಾವು ಉದ್ದಕ್ಕಿದ್ದೀವಿ ಮೇಡಮ್, 15 ಇಟ್ಕೊತೀವಿ, ನೋ ಪ್ರಾಬ್ಲಮ್, ನಿಮ್ಗೆ ಎಷ್ಟಾದ್ರೂ ಇಟ್ಕೊಳ್ಳಿ. ಇದು ಬೆನ್ನಿನ ಉದ್ದ ನಾನು ಕಾಮನ್ ಆಗಿ ಬರಿತಾ ಇದ್ದೀನಿ ಇಲ್ಲಿ, ಇದು 13.5 ಇಲ್ಲ 14 ತೊಗೋಬೇಕು. ಇದು ಮೀಡಿಯಮ್ಸ್ ಉದ್ದ ಇರೋರಿಗೆ,
ಅವ್ರಿಗೆ ಕರೆಕ್ಟ್ ಆಗಿ ಇದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಕೆಲವರು ಉದ್ದ ಇರ್ತಾರೆ, ಈ ಸೈಜ್ ಸಣ್ಣ ಇರ್ತಾರೆ, ಅಂತವ್ರು ನೀವು 14 ತಗೊಂತೀರಾ 15 ತಗೊಂತೀರಾ ನಿಮ್ಮ ಬೆನ್ನಿನ ಉದ್ದದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು 13.5 ತಗೊಂಡಿರ್ತೀರಾ, ತುಂಬಾ ಕಮ್ಮಿ ತಗೋಬೇಡಿ, ಮೇಲ್ಕ್ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಈ ಸೈಜ್ ಇರೋರ್ಗು 13.5 ತಗೊಳ್ಳಿ, ಅದ್ರ ಮೇಲಕ್ ಹೋಗ್ಬೇಡಿ, ಕೆಳಗ್ ಬನ್ನಿ, ತೊಂದ್ರೆ ಇಲ್ಲ. 15-13 ಇಂದ 15 ಒಳಗ್ ನೀವು ಎಷ್ಟಾರ ತಗೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಇಲ್ಲಪ್ಪ ನನ್ಗೆ ಮೇಲೆ ಇರುತ್ತೆ ಅಂತ ತಗೊಂತಾರೆ, ಬೆನ್ ಫುಲ್ ಮೇಲಕ್ ಹೋಗ್ತಾ ಇರೋ ಚೆನ್ನಾಗ್ ಕಾಣಿಸಲ್ಲ. ಹಂಗಂತ ಉದ್ದಕ್ಕಿದೀವಿ ಅಂತ ತುಂಬಾ ಉದ್ದನ್ನು ತಗೋಬೇಡಿ, ಅದು ಕೂಡ ಚೆನ್ನಾಗಿ ಕಾಣಿಸಲ್ಲ. ಓಕೆ, ಇದೇನಾದ್ರು ಬೆನ್ನಿನ ಉದ್ದ ಬಂದು 13.5 ಇಂದ 14 ನೀವು ತಗೊಂಡಿದ್ರೆ, ಮುಂಭಾಗದ ಉದ್ದ ಅಂದ್ರೆ ಫ್ರಂಟ್ ಲೆನ್ಸ್ ಈ ಭಾಗ ಇಲ್ಲಿ, ಇದು 13.5 ತಗೊಂಡು 14 ತಗೊಂಡಿದ್ರೆ ಇಲ್ಲಿ 12 ಬರುತ್ತೆ. 13.5 ತಗೊಂಡ್ರೆ 12 ಬರುತ್ತೆ. ಚೆಸ್ಟ್ ಸ್ವಲ್ಪ ದಪ್ಪ ಇದ್ದಾಗ 12.5 ಬರುತ್ತೆ. ಈ ಜಾಗ ಬಂದು 3 ತಗೊಂಡಿದ್ದೀನಲ್ಲ, ಇದು ಬಂದು 3.5 ಬರುತ್ತೆ. 3.5 ಬರೀ, ಇದು 3.5 ಬರುತ್ತೆ. ಈ ಜಾಗ ಬಂದು 2 ಇಂಚು ಬರುತ್ತೆ. 2 ಇಂಚು ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ಸೈಜ್ ಅವ್ರಿಗೆ 2 ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಜಾಗ ನೀಟಾಗಿ ಕುತ್ಕೊಂತು ಅಂತಂದ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಬೇರೆ ಎಲ್ಲೂ ಚೆನ್ನಾಗಿ ಬಂದ್ರೆ ಇಲ್ಲೇ ಕುತ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಬ್ಲೌಸ್. ಈ ಮೆಜರ್ಮೆಂಟ್ ತುಂಬಾ ಇದೆಲ್ಲ ಕಾಮನ್ ಮೆಜರ್ಮೆಂಟ್ ಸೇಮ್ ಇರುತ್ತೆ, ಸ್ವಲ್ಪ ದಪ್ಪ ದಪ್ಪ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಹೇಳ್ತೀನಿ ಇಷ್ಟೊಳಗಡೆ ಇದೆಲ್ಲ ಕಾಮನ್ ಇರುತ್ತೆ, ಇದೊಂದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ 13.5 ಆಯ್ತಲ್ಲ, ಫ್ರಂಟ್ ಲೆಂತ್ ಬಂದು 12 ಬರೀ 12 ಮತ್ತೆ 12.5 ಬ್ರಾಕೆಟ್ ಅಲ್ಲಿ ಇಲ್ಲಿ 2 ಇಂಚು. ಓಕೆ, ಇದು ಅರ್ಥ ಆಯ್ತಲ್ವಾ? ಈ ಸೈಜ್ ಇರೋರ್ಗೆ ನೋಡ್ಕೊಳ್ಳಿ, 12, 32, 33, 34, 35 ಲೆಂತ್ ಬಂದು 13-14 ನೀವು ಎಷ್ಟಾದ್ರು ತಗೊಳ್ಳಿ. ಈ ಲೆಂತ್ ತಗೊಂಡಾಗ 12 ಫ್ರಂಟ್ ಲೆಂತ್, ಈ ಭಾಗದ ಮುಂಭಾಗದ ಉದ್ದ ಬಂದು 12 ಬರುತ್ತೆ, ಮತ್ತೆ 12.5 ಬರುತ್ತೆ. ಇವರಿದ್ದು ಈ ಸೈಜ್ ಇರೋರ್ಗೆ ಇಲ್ಲಿ ಡಾಟ್ ಮೆಜರ್ಮೆಂಟ್ 2 ಇಂಚೇ ಬೇಕು. 2 ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಕಮ್ಮಿ ತಗೊಂಡ್ರೆ ಟೈಟ್ ಆಗುತ್ತೆ, ಜಾಸ್ತಿ ತಗೊಂಡ್ರೆ ಫುಲ್ ಲೂಸ್ ಲೂಸ್ ಆಗುತ್ತೆ. ಹಂಗಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ಒಂದು ಹೊಲ್ಕೊಳ್ಳಿ, ಪರ್ಫೆಕ್ಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಯ್ತು. 36 ಮತ್ತೆ 37 ಇವ್ರಿಗಿನ್ನ ಸ್ವಲ್ಪ ದಪ್ಪ ಇರ್ತಾರೆ, ಇವ್ರೇನು ಅಷ್ಟು ದಪ್ಪ ಇರಲ್ಲ. ಈ ಸೈಜ್ ಅವ್ರಿಗೂ ಕೂಡ ನೀವು ಲೆಂತ್ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು, 14 ತಗೊಳ್ಳಿ, 15 ತಗೊಳ್ಳಿ, ಬಟ್ 15 ತಗೊಂಡ್ರೆ ಪರ್ಫೆಕ್ಟ್ ಇರುತ್ತೆ. 14-15 ಇದು ಲೆಂತ್ ನೋಡ್ಕೊಳ್ಳಿ, 14-15 ಇರುತ್ತೆ. ಇಲ್ಲಿ 12.5 ಬ್ರಾಕೆಟ್ ಅಲ್ಲಿ 13. ನೋಡಿ ಈ ಸೈಜ್ ಇರೋರ್ಗೆ 14 ಮತ್ತೆ 15 ಇಲ್ಲಿದೆಯಲ್ಲ ನೋಡ್ಕೊಳ್ಳಿ, ಈ ಸೈಜ್ ಕೂಡ 38-39 ಸೇಮೇ ಬರುತ್ತೆ. ಕೂಡ ಬಂದ್ರೆ ಇದು ಕೂಡ ಸೇಮೇ ಬರುತ್ತೆ, 36-39 ವರೆಗೂ ಕೂಡ. 14-15 ತಗೊಳ್ಳಿ, ತುಂಬಾ ಉದ್ದನೂ ಬೇಡ, ತುಂಬಾ ಕಮ್ಮಿ ಅಂತ ನೀವು ತಗೊಳಕ್ಕೆ ಹೋಗ್ಬೇಡಿ ನೀವು, ಆಯ್ತಾ? 14-ರಿಂದ ಕೆಳಗೆ ಬರ್ಬೇಕು. 14-15 ತಗೊಳ್ಳಿ, ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ಕೆಳ ಕುಳ್ಳುಕಿದೀವಿ ಅಂತಂದ್ರೆ ಈ ಸೈಜ್ ಸ್ವಲ್ಪ ಕುಳ್ಳುಕಿದೀವಿ ಅಂತಂದ್ರೆ ಲಾಸ್ಟ್ ಸಾಕು, 14 ತಗೊಳ್ಳಿ. ಯಾಕಂದ್ರೆ ಕುಳ್ಳುಕಿದ್ರು ಈ ಸೈಜ್ ದಪ್ಪ ಇರ್ತಾರಲ್ವ, ಮೇಲ್ಗಡೆ ಹಿಂಗ್ ಸುತ್ಕೊಂಡು ಸುತ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೋಬೇಡಿ. 14-15 ಒಳಗೆ ತಗೊಳ್ಳಿ. ಇವರು ಅಷ್ಟೇ 36-39 ಈ ಲೆಂತ್ ಅಲ್ಲೇ ತಗೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಲೆಂತ್ ತಗೊಂಡಾಗ ನಾವು ಮುಂಭಾಗ ಉದ್ದ ಎಷ್ಟು ತಗೋಬೇಕು? ಇಲ್ಲಿಂದ ಇಲ್ಲಿಗೆ 14 ತಗೊಂಡ್ರೆ 12.5 ತಗೊಳ್ಳಿ, 15 ತಗೊಂಡ್ರೆ 13 ತಗೊಳ್ಳಿ. ಅಕಸ್ಮಾತ್ ಚೆಸ್ಟ್ ದಪ್ಪ ಇದ್ದವ್ರೆ 13.5 ತಗೊಳ್ಳಿ. ಓಕೆ, ಅದು ಚೆಸ್ಟ್ ಒಳಗಡೆನೆ ಬರಬೇಕು, ಚೆಸ್ಟ್ ಮೇಲೆ ಕೂರ್ಬಾರ್ದು ಈ ಪಟ್ಟಿ. ಹಾಗಾಗಿ ನಾನು ಹೇಳ್ತಾ ಇರೋದು 13.5 ತಗೊಳ್ಳಿ. ನೀವು ಒಂಚೂರು ದಪ್ಪ ಇದೀವಿ ಮೇಡಮ್ ಅಂದ್ರೆ 13.5 ತಗೊಂಡು ಈ ರೀತಿ ಶೇಪ್ ತಗೊಳ್ಳಿ. ಓಕೆ, ಮತ್ತೆ ಈ ಡಾಟ್ ಮೇನ್ ನೋಡ್ಕೊಳ್ಳಿ, ಇದು 2.5 ಬರುತ್ತೆ. ಈ ಡಾಟ್ ಸ್ವಲ್ಪ ಲೂಸ್ ಆಗಿರುತ್ತೆ, ಇದು 2.5 ಬರುತ್ತೆ ಗೋಲ್ಡ್, ಇದು 2.5 ಬರುತ್ತೆ. ಇನ್ನು ಕೆಲವ್ರದ್ದು ಈಗ 40, 42, 40 ಇಲ್ಲಿಂದ 40-44 ಇದು ನೀವು ಎಷ್ಟು ಅಂದ್ರೆ 15 ಇಲ್ಲ 15-16 ಹಿಂಗೆ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ದಪ್ಪಗಿರು ನೋಡ್ಕೊಳ್ಳಿ. ಇದು ಬೆನ್ನಿನ ಉದ್ದ ನೀವು ಇಷ್ಟೇ ಇಟ್ಕೋಬೇಕು, ತುಂಬಾ ಕಮ್ಮಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಕುಳ್ಳು ಕರ ಇದೆ, ಉದ್ದಕರ ಉದ್ದಕ್ಕಿದ್ರೆ ಇನ್ನೊಂಚೂರು ಬೇಕ ಜಾಸ್ತಿ ತಗೊಳ್ಳಿ. ಮೀಡಿಯಂ ಸೈಜ್ ಇರ್ತೀರಾ ಆಲ್ಮೋಸ್ಟ್, ಇದು ಇನ್ನು ಕುಳ್ಳುಕ್ಕೆ ದಪ್ಪ ಇದ್ದವ್ರಿಗೆ 15 ಕಂಪಲ್ಸಲಿ ಬೇಕೇ ಬೇಕು, ಇಲ್ಲ ಅಂದ್ರೆ ಕಮ್ಮಿ ತಗೊಂಡ್ರೆ ಮೇಲ್ ಮೇಲಕ್ಕೆ ಹೋಗ್ತಾ ಇರತ್ತೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇರೋದು 15 ತಗೊಳ್ಳಿ, ಇಲ್ಲ 16 ತಗೊಳ್ಳಿ ಲೆಂತ್. ಆಗ ಮುಂಭಾಗದ ಉದ್ದ ಬಂದು ಇಲ್ಲಿದೆಯಲ್ವಾ ಫ್ರಂಟ್ ಲೆಂತ್ ಬಂದು ನಿಮ್ಗೆ 13.5-14 ಕೆಲವಕ್ಕೆ 14.5 ಕೂಡ ಬರುತ್ತೆ. ಏನಕ್ಕೆ ಅಂತಂದ್ರೆ ಜಸ್ಟ್ ದಪ್ಪ ಇರೋದ್ರಿಂದ ಈ ಪಟ್ಟಿ ಇದು ಚೆಸ್ಟ್ ಇಂದ ಕೆಳಗಡೆ ಕುತ್ಕೋಬೇಕು. ಓಕೆ, ಇಲ್ಲಿದಿರಲ್ಲ 40-44 ಇಂಚ್ ಇರೋರ್ಗೆ 15-16 ಕಾಮನ್ ಆಗಿರುತ್ತೆ ಬೆನ್ನಿನ ಉದ್ದ, ಅಷ್ಟೇ ಇಟ್ಕೊಳ್ಳಿ.
ಆದ್ರೆ ಮುಂಭಾಗದ ಉದ್ದ ಬಂದು ಅಂದ್ರೆ ಭುಜದಿಂದ ಕೆಳಭಾಗ ಈ ಭಾಗ ಬಂದು 13.5 14 ಇಲ್ಲ 14.5 ನೇ ತಗೊಳ್ಳಿ ಯಾಕಂದ್ರೆ ಇದು ಚೆಸ್ಟ್ ಇಂದ ಪಟ್ಟಿ ಬಂದು ಈ ಲೆಂತ್ ಬಂದು ಈ ಲೆಂತ್ ಇದೆಯಲ್ಲ ಫ್ರಂಟ್ ಲೆಂತ್ ಚೆಸ್ಟ್ ಮೇಲೆ ಕೂತ್ಕೋಬಾರದು ಚೆಸ್ಟ್ ಕೆಳಗಡೆ ನೀಟಾಗಿ ಕೂತ್ಕೊಂಡ್ರೆ ನೀಟಾಗಿ ಬ್ಲೌಸ್ ಕೂರುತ್ತೆ ಅವಾಗ ಬೇಕಿದ್ರೆ ಪಟ್ಟಿ ಚಿಕ್ಕದೇ ಮಾಡ್ಕೊಳ್ಳಿ 3.5 ಹೇಳಿದ್ನಲ್ಲ ಇಷ್ಟು ದೊಡ್ಡದು ತಗೊಂಡು 3.5 ಅಷ್ಟೇ ದೊಡ್ಡದು ಪಟ್ಟಿ ಮಾಡ್ಕೋಬೇಕು ಅಂತ ಕೇಳ್ಬೇಡಿ ಬೇಕಾದ್ರೆ 3.5 ತಗೊಳ್ಳಿ ಇಲ್ಲಿ ಬೇಕಾದ್ರೆ 2.5 ತಗೊಂಡು ನೀವು ಪಟ್ಟಿ ಚಿಕ್ಕದ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಈ ಲೆಂತ್ ನಿಮಗೆ ಪರ್ಫೆಕ್ಟ್ ಆಗಿ ಬರಲೇಬೇಕು ಓಕೆ ಇವರಿಗೆ ಡಾಟ್ ಬಂದು ಇದು 3.5 ಎಲ್ಲರೂ ಕಾಮನ್ ಅಂದ್ರೆ ಸೈಜ್ ವೈಸ್ ಹೇಳಿದಿನಲ್ವಾ ನಿಮಗೆ ಇದು 3.5 ಅಷ್ಟೇ ಬಂದಿರುತ್ತೆ ಇಲ್ಲಿ ಚೇಂಜ್ ಆಗುತ್ತೆ 3 ಇಂಚ್ ಬರುತ್ತೆ ಡಾಟ್ ಮೆಜರ್ಮೆಂಟ್ ಆ ಇದು 3 ಇಂಚ್ ಬರುತ್ತೆ ಆಗ ಇದು ಲೂಸ್ ಆಗುತ್ತೆ ಇಲ್ಲಿ ಆ ಕಪ್ಸ್ ನೀಟ್ ಆಗಿ ಕೂರುತ್ತೆ ಓಕೆ ಇಲ್ಲಿ 3 ಇಂಚ್ ತಗೊಂಡು ಈ ಡಾಟ್ ಇದೆ ಇಲ್ಲಿ ಇದು ಉದ್ದ ಬೆನ್ನಿನ ಉದ್ದ 13 14 ಇಲ್ಲಿ ತಗೊಂಡಿರ್ತೀವಲ್ಲ ಇದು ಸ್ವಲ್ಪ ಇದು 4.5 ಇರೋದು ನೀವು 5 ಮಾಡ್ಕೊಳ್ಳಿ ಇಲ್ಲಿ ಒಂದು ಕೆಲಸ ಮಾಡ್ಬಿಡಿ ಈ ಲೈನ್ ಇರುತ್ತಲ್ಲ 1 ಇಂಚ್ ಹೊರಗೆ ತಗೊಂಡು ಇಲ್ಲಿಂದ 3.5 ಹಾಕ್ಕೊಳ್ಳಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಎಲ್ಲ ಮೆಜರ್ಮೆಂಟ್ ಇಲ್ಲಿ 4.5 ಹೇಳಿದ್ದೀನಲ್ವ ಮೇಡಮ್ 4.5 ಇಲ್ಲಿಗೆ ಬಂತು ಅಂದ್ರೆ ಯಾಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾಗ ನಿಮ್ಗೆ ಇಲ್ಲಿಗೆ ಬಂದ್ಬಿಡುತ್ತೆ ಅದಕ್ಕೆ ನಿಮ್ಗೆ ಏನ್ ಮಾಡ್ತೀರಿ ಡಾಟ್ಗಳು ಹಾಕಿರ್ತೀವಲ್ವಾ ಈ ಸೆಂಟರ್ ಡಾಟಿಂದ 1 ಇಂಚ್ ವಾಪಸ್ ತಗೊಂಡು ಈ ಲೈನಿಗೆ ಕರೆಕ್ಟ್ ಆಗಿ ಇದನ್ನ 3.5 ಹೊಲಿಸ್ಕೊಳ್ಳಿ ಇದು ಸ್ವಲ್ಪ ಗ್ಯಾಪ್ ಇಡಬೇಕು ಓಕೆ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ ನಿಮ್ಗೆ ಇನ್ನೇನ್ ಡೌಟ್ ಇದೆಯಮ್ಮ ಇದರಲ್ಲಿ ಏನಿದ್ದೀರಾ ಎಲ್ಲ ಒಂದ್ ಕಡೆಯಿಂದ ಹೇಳಿದ್ದೀನಿ ಏನ್ ಪುಟ 43 ಹೇಳದಲ್ಲ 42 44 ವರೆಗೂ ಸೇಮ್ ಮೆಜರ್ಮೆಂಟ್ ಇದೆ ಬರ್ಕೊಳ್ಳಿ ನೀಟ ಒಂದೇ ತೋರಿಸಿದಿನಲ್ವಾ ಸೇಮ್ ಇಲ್ಲಿ ಓಕೆ ಇಷ್ಟೆಲ್ಲ ನಿಮ್ಗೆ ಅರ್ಥ ಆಗಿದೆಲ್ಲ ನಿಮ್ಗೆ ಎಲ್ಲ ಅರ್ಥ ಆಗಿದೆಯಮ್ಮ ಏನಾದ್ರು ಡೌಟ್ ಇದ್ರೆ ಕೇಳಿ ಏನು ಡೌಟ್ ಇದ್ರೆ ಸುಮ್ಮನೆ ನಿಂತಿದ್ದೀರಲ್ವಾ ಏನಲ್ಲ ಮ್ಯಾಮ್ ಇದೆ ಇದೆಯಾ ಓಕೆ 40 ಇಂದ 44 ಅವರು ಇದೆಯಲ್ಲ ಮ್ಯಾಮ್ ಓಕೆ ಕ್ರಾಸ್ ಪಟ್ಟಿ ಬರುತ್ತೆ ಅಲ್ವಾ 3.5 3 3 ತಗೊಳ್ಳಿ ಅಂತ ಹೇಳಿದ್ದೀರಾ ಹೌದು ಅದರಲ್ಲಿ ಇಲ್ಲಿಂದ ಲೆಂತ್ ಬಂದ್ಬಿಟ್ಟು 14 ಹಿಂಗೆಲ್ಲ ಬರುತ್ತಲ್ಲ ಮ್ಯಾಮ್ ಕ್ರಾಸ್ ಕ್ರಾಸ್ ಪಟ್ಟಿ ಬಂದ್ಬಿಟ್ಟು ಚಿಕ್ಕದಾಗಿ ತಗೊಳ್ರಿ ಅಂತ ಹೇಳಿದ್ರಲ್ಲ ಅದ ಹೆಂಗ್ ತಗೊಬೇಕು ಇಲ್ಲಿ ಕೇಳದ್ನಲ್ವ ಈಗ ಇಷ್ಟು ದಪ್ಪ ಆಯ್ತಾ ದುಡ್ಡು ಕ್ವಶನ್ ಕೇಳಿದ್ಯಾ ಈ 42 ಈ ಲೆಂತ್ ಏನೋ ಜಾಸ್ತಿ ಆಗ್ಬಿಡುತ್ತೆ ಪಟ್ಟಿ ಪೀಸಸ್ ಇರುತ್ತೆ ಈಗ ನಾನು 15 ತಗೊಂಡಿಲ್ಲ 16 ಅಂತ ಇಟ್ಕೊಳ್ಳೋಣ 16 ತಗೊಂಡಾಗ ಪ್ಲಸ್ ಇಲ್ಲಿ ಎಷ್ಟು ಆಡ್ ಆಗುತ್ತೆ ಇಲ್ಲಿ 3 ಇಂಚ್ ಆಡ್ ಆಗುತ್ತೆ 16+3 ಎಷ್ಟಾಯ್ತು 16+3 ಎಷ್ಟಾಯ್ತು 19 ಆಯ್ತು ಆಗ ಈ ಲೆಂತ್ ಉದ್ದ ಆಗ್ಬಿಡುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಇಲ್ಲಿ ಪಟ್ಟಿ ಪೀಸ್ ನ ಚಿಕ್ಕದ್ ತಗೋಬೇಕು ನಾನು ಹಾಗೆ ಹೇಳಿದೆ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಈ ಪಟ್ಟಿ ಪೀಸ್ ಅವಾಗ ಸ್ವಲ್ಪ ಚಿಕ್ಕದ್ ತಗೊಳ್ಳಿ ಅಂತ ಹೇಳಿದೆ ಇಲ್ಲಿ 3.5 ಇದೆ ಬರ್ಲಿ ಈ ಪೀಸ್ ಹಿಂಗೆ ಬಂದಿರುತ್ತಲ್ವ 3.5 ಕರೆಕ್ಟ್ ಆಗಿ ಬಂದಿರ್ಲಿ ನಾನು 3 ಇಂಚ್ ಹೇಳಿರೋದನ್ನ ನೀವು 2.5 ಮಾಡ್ಕೊಳ್ಳಿ ಪಟ್ಟಿ ಪೀಸ್ ಇದೆಯಲ್ವಾ ಈ 2.5 ಮಾಡ್ಕೊಂಡು ಈ ಸೈಜ್ ಅಲ್ಲೂ ಕೂಡ 2 2.5 ಮಾಡ್ಕೊಳ್ಳಿ ಆಗ ಇಲ್ಲಿ ಅಂತ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಅಪ್ ಅಂಡ್ ಡೌನ್ ಬಂದ್ಬಿಡತ್ತೆ ಹುಷಾರು ಮ್ಯಾಮ್ ನೀವು ಹೇಳಿದ್ರಿ ನಾವು ಹಾಕೊಂಡ್ವಿ ಮಾಡಿದ್ವಿ ಅಂತ ಅನ್ಕೋಬೇಡಿ ಇಲ್ಲಿ ಕೂಡ ಅಷ್ಟೇ ನೋಡ್ಕೊಳ್ಳಿ ಇದು ಅಪ್ ಅಂಡ್ ಡೌನ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಬಟ್ ತಪ್ಪು ಮಾಡಕೊಂಡು ಅಪ್ ಅಂಡ್ ಡೌನ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಎಂತೂ ಜಾಸ್ತಿ ತಗೊಂಡಾಗ ಏನು ತಪ್ಪ ಇಲ್ಲಿ ಎಂತ ಜಾಸ್ತಿ ತಗೊಂತಿದ್ದೀನಿ ಅಂತಂದ್ರೆ ಡಾಟ್ ನ ಇಲ್ಲಿ ಕೆಳಗಡೆನೆ ಕುತ್ಕೋಬೇಕು ಇಲ್ಲಿ ಚೆಸ್ಟ್ ಕೆಳಗಡೆನೆ ಕುತ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಲೆಂತ್ ನಿಮ್ಗೆ ಜಾಸ್ತಿ ಕೊಟ್ಟಿದ್ದೀನಿ ಅವಾಗ ನೀವು ಪಟ್ಟಿನ ಚಿಕ್ಕದ್ ಮಾಡ್ಕೊಳ್ಳಿ ಓಕೆ ನೋಡಿ ಕ್ಲಿಯರ್ ಆಯ್ತಾ ಪುಟ ನೆಕ್ಸ್ಟ್ ನಿಮ್ಗೆ ಏನಿಲ್ಲ ಅನ್ಸುತ್ತೆ ಮ್ಯಾಮ್ ಇದು 40 44 ವರೆಗೂ ಇದು ಡಾಟ್ ಮೆಜರ್ಮೆಂಟ್ ಇಲ್ಲಿ ಅದೇ ಪುಟ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ಗೊತ್ತೆ ಇಲ್ಲಿ 1 ಇಂಚ್ ತಗೊಂಡಾಗ ಸ್ಟಾರ್ಟಿಂಗ್ ಇದೆಯಲ್ಲ ಇಲ್ಲಿ 1 ಇಂಚ್ ತಗೊಂಡಾಗ ಲೆಂತ್ ಕೂಡ 1 ಇಂಚೇ ಇರಬೇಕು ಆ ಮೇಲ್ಗಡೆ ಇಲ್ಲಿ 1.5 ತಗೊಂಡ್ರೆ ಈ ಲೆಂತ್ 1.5 ತಗೊಳ್ಳಿ ಮತ್ತೆ ನೀವು 2 ತಗೊಂಡಾಗ ಕೂಡ 2 ತಗೊಳ್ಳಿ 2.5 ತಗೊಂಡ್ರೆ ಈ ಲೆಂತ್ 2.5 ತಗೊಳ್ಳಿ 3 ತಗೊಂಡಾಗ ಕೂಡ ಇವಾಗ ಇದು 3 ಇಂಚ್ ಅವ್ರು ಕಂಪಲ್ಸರಿ ನೋಡ್ಕೊಳ್ಳೇಬೇಕು 3 ಇಂಚ್ ತಗೊಳ್ಳಿ ಡಾಟ್ ಇಲ್ಲ ನಿಮ್ಗೆ ಸ್ವಲ್ಪ ಕೆಳಗಡೆ ತುಂಬಾ ಇರೋದ್ರಿಂದ ಡಾಟ್ ಇಂಚ್ 3 ಇಂಚ್ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ ಲೂಸ್ ಬರುತ್ತೆ ಅವಾಗ ಇದು ಎಷ್ಟು ನೀವು ಅಗಲ ಮಾಡಿದಷ್ಟು ಅಗಲ ಮೇಲೆ ಬರುತ್ತೆ ಓಕೆ ಇಷ್ಟು ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಮ್ಯಾಮ್ 3 ಇಂಚು ಮತ್ತೆ 3 ಇಂಚು ಮತ್ತೆ 3.5 ಅವೆಲ್ಲ ಯಾವ ಸೈಜ್ ಎಷ್ಟು ಇಷ್ಟ ಅದು ಹೇಳದಲ್ಲ 24 ಇಂದ ಇಲ್ಲಿಗೆಲ್ಲ 29 ಇಲ್ಲಿ 3 ಇಂಚ್ ಬರುತ್ತೆ ಅವರೆಲ್ಲ ಸಣ್ಣಕ್ಕೆ ಇರ್ತಾರಲ್ವಾ ಚೆಸ್ಟ್ ಸ್ವಲ್ಪ ಇದಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸಣ್ಣ ಬರ್ತಾವೆ ಮಕ್ಕಳಿಗೆ ಮಕ್ಕಳಿಗೆ 3 ಇಂಚ್ ಮಕ್ಕಳು ಅಂತಂದ್ರೆ ಕೆಲವರು ಇವರು ಉದ್ದಕ್ಕೆ ಸ್ವಲ್ಪ ದೊಡ್ಡವರು ಸಣ್ಣ ಇರ್ತಾರೆ ಅವ್ರಿಗೂ ಕೂಡ 3 ಇಂಚೇ ಬರುತ್ತೆ ಇದು 3.5 ಆದ್ರೆ ಸೆಂಟರ್ ಡಾಟ್ ನೀಟಾಗಿ ಕುತ್ಕೋಬೇಕು ಈ ಮಿಕ್ತವ್ರಿಗೆಲ್ಲ 3.5 ಕಂಪಲ್ಸರಿ ಬರಲೇಬೇಕು ಈ 30 ಇಂದ 44 ವರ್ಗೂ ಇನ್ನೂ ಬೇಕಾದ ದಪ್ಪ ಇದ್ರು ಸರಿ ಇಲ್ಲಿ 3 ಇಂಚ್ ಬರಲೇಬೇಕು 3.5 ಸಾರಿ 3.5 ಬರಲೇಬೇಕು ಗುಡ್ ನೆಕ್ಸ್ಟ್ ಇವಳದ್ದು ಏನು ಡೌಟ್ ಇಲ್ಲ ಅನ್ಸುತ್ತೆ ವೀಣಾ ನೆಕ್ಸ್ಟ್ ಲೂಸ್ ಬರ್ಬೇಕಂದ್ರೆ ಡಾಟ್ಸ್ ಇದ್ದಾಗ ಇಲ್ಲಿ ಲೂಸ್ ಪಪ್ಪು ಲೂಸ್ ಬರ್ಬೇಕಂದ್ರೆ ಇದು ಟೈಟ್ ಇರ್ಬೇಕಾ ಲೂಸ್ ಇರ್ಬೇಕು ಲೂಸ್ ಬರ್ಬೇಕು ಅಂದ್ರೆ ಲೂಸ್ ಇರ್ಬೇಕು ಅಷ್ಟೇ ಅಲ್ಲ ಕ್ಲೀನ್ ಆಗಿ ಬರ್ಬೇಕು ಅಂದ್ರೆ ಪಪ್ಪು ಅಂದ್ರೆ ನಮ್ಗೆ ಇಲ್ಲಿ ಲೂಸ್ ಬೇಕು ಅಂತಾರೆ ಕಪ್ಪಲ್ಲಿ
ಅದಕ್ಕೆ ಲೂಸ್ ಬರ್ಬೇಕು ಅಂತಂದ್ರೆ ಅದನ್ನ ಜಾಸ್ತಿ ಇಡಬೇಕಾ ಕಡಿಮೆ ಇಡಬೇಕಾ? ಜಾಸ್ತಿ ಇಡಿದ್ರೆ ತಾನೇ ಲೂಸ್ ಬರೋದು, ಕಮ್ಮಿ ಇದ್ರೆ ಲೂಸ್ ಬರುತ್ತೆ. ಇದನ್ನ ಜಾಸ್ತಿ ತಗೊಂಡಷ್ಟು ಈ ಜಾಗ ಲೂಸ್ ಬರುತ್ತೆ. ಆಮೇಲೆ ಇನ್ನೊಂದು ಕೇಳಿಸ್ಕೊಳ್ಳಿ, ನೀವ್ ಯಾರು ಕೊಸನ್ ಕೇಳಿಲ್ಲ, ಕೇಳ್ತೀರಾ ಅಂತ ವೇಟ್ ಮಾಡ್ಕೊಂಡೆ. ಇಲ್ಲಿ ನಾವು ಜಾಸ್ತಿ ತಗೊಂಡಾಗ ಪಟ್ಟಿ ಕಮ್ಮಿ ಬಂದ್ಬಿಡತ್ತೆ. ಹ್ಞೂ, ಈಗ ಹೂ ಆಗ್ಲೇ ಕ್ವಶನ್ ಕೇಳಿದ್ದ ಕೇಳ್ಬೇಡಿ, ಈಗ ಹೂ ಅಂತ. ಓಕೆ, ಈ ಭಾಗ ನಾವು 3 ಇಂಚ್ ತಗೊಂಡಾಗ ನಾವು ಫ್ರಂಟ್ ಲೆಂತ್ ಇದೆಯಲ್ವಾ ಅದು ಕಮ್ಮಿ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಫುಲ್ ಎಲ್ಲ ಇದು ಕೀಡೆ ಹೋಗಿದ್ದಾಗ ಈ ಸೈಡು ಕಮ್ಮಿ ಬರುತ್ತೆ. ಬೆನ್ನಿನ ಉದ್ದ ಅಷ್ಟೇ ಇರುತ್ತಲ್ವಾ, ಅವಾಗ ನೀವು ಮಾಮೂಲಿ ಮೆಜರ್ಮೆಂಟ್ಗಿಂತ 1 ಇಂಚ್ ಎಕ್ಸ್ಟ್ರಾನೇ ತಗೊಂಡು ಸ್ಟ್ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಈ ಮೆಜರ್ಮೆಂಟ್ ಈಗ ಲೂಸ್ ಆಗಿರುತ್ತೆ, ಈ ಮೆಜರ್ಮೆಂಟ್ ಸಿಕ್ಕೋಗುತ್ತೆ. ಬಟ್ ನಿಮ್ಗೆ ಇದು ಕೆಳಭಾಗ ಇರುತ್ತಲ್ಲ, ಮೊದಲ ಕೆಳಗಡೆ ಉಗ್ಸಿಂದ ನಾವು ಡೈರೆಕ್ಟ್ ಸ್ಟಿಚ್ ಮಾಡಿರ್ತೀವಲ್ಲ, ಆ ಭಾಗದಲ್ಲಿ ಒಂದು ಪಾಯಿಂಟ್ ಒಳಗೆ ತಗೊಂಡು ಹೊರಗೆ ತಗೊಂಡು ಸ್ಟಿಚ್ ಹಾಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಬೆನ್ನಿನ ಉದ್ದ ಬೆನ್ನಿನ ಹಿಂದಗಡೆ ಅಷ್ಟೇ ಬಂದಿರುತ್ತೆ, ಫ್ರಂಟ್ ಮಾತ್ರ ಕಮ್ಮಿ ಆಗಿರುತ್ತೆ. ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಇನ್ನೇನು ಡೌಟ್ ಇಲ್ವಾ? ಇಲ್ಲ ಮ್ಯಾಮ್. ಇಲ್ಲಿ ಇರ್ತೀವಿ ಕಣ್ರೆ, ಅವ್ರಿಗೆ ಸಿಗಲ್ಲ. ಈಗ ಒಂದ್ಸಲ ಚಾರ್ಟ್ ಮುಗೀತು ಅಂತಂದ್ರೆ ನೆಕ್ಸ್ಟ್ ಚಾರ್ಟ್ ಹೇಳಲ್ಲ, ನೆಕ್ಸ್ಟ್ ಇನ್ ಬೋಟ್ನೆ ಚಾರ್ಟ್ ಹೇಳ್ಕೊಡೋಣ ಅಲ್ವಾ? ಅದ್ ಮುಗಿದ್ಮೇಲೆ ಸ್ಲೀವ್ ಹೇಳ್ಕೊಣ. ಇವತ್ತಿಗೆ ಇದು ಸಾಕು, ಇನ್ನೊಂದು ಕಟಿಂಗ್ಗಳೆಲ್ಲ ಫಸ್ಟ್ ಸ್ಲೀವ್ ಹೇಳ್ಕೊಟ್ಬಿಡಿ ಮ್ಯಾಮ್, ಆಮೇಲೆ ಬೋಟ್ನೆ. ಓಕೆ, ಅವಳಿಗೆ ಸ್ಲೀವ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಸ್ಲೀವ್ ಹೇಳ್ಕೊಡಿ ಅಂತ ಹೇಳ್ತಾಳೆ. ಓಕೆ, ಇವತ್ತಿಗೆ ಇಷ್ಟ ಸಾಕು. ಇನ್ನೊಂದಿನ ಸ್ಲೀವ್ ಮೆಜರ್ಮೆಂಟ್ ಸೈಜ್ ವೈಸ್ ಕೂಡ ಹೇಳ್ಕೊಡೋಣ. ಪಾಪ ಗೊತ್ತಿರಲ್ಲ, ಚಿಕ್ಕ ಸೈಜ್ ಇಂದ ನಾನು ಪೇಪರ್ ಕಟಿಂಗ್ ತೋರಿಸಿದೀನಿ, ಅದು ಚಾರ್ಟ್ ವೈಸ್ ಅಲ್ಲಿ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ದಿನ ಹೋಗಿ ನನ್ನ ಟೈಮ್ ಸಿಕ್ಕಾಗೆಲ್ಲ ನೀನು ಈ ತರ ವಿಡಿಯೋಗಳು ಮಾಡ್ತೀನಿ ನಾನು. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತಲ್ಲ, ನೋಟ್ಸ್ ಮಾಡ್ಕೊಂಡಿದ್ರಲ್ಲ, ಹತ್ರ ಬಂದು ಇನ್ನೊಂದ್ಸಲ ತೋರಿಸ್ಬಿಡ್ಬಿಟ್ಟ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳಕ್ ಹೋದ್ರೆ ಟೈಮ್ ಆಗಿದೆ ಆಲ್ರೆಡಿ, ಸಾಕಾಗಿದೆ. ಸೊ ಇದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಓಕೆ, ಓಕೆ, ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೆಲ್ಲ ನೀವು ನೀಟಾಗಿ ನೋಡ್ಕೊಂಡು ಬ್ಲೌಸ್ಗಳು ಈ ಮೆಜರ್ಮೆಂಟ್ ಇಟ್ಕೊಂಡು ಬ್ಲೌಸ್ ಹೊಲಿರಿ, ಪರ್ಫೆಕ್ಟ್ ಆಗಿ ಬರುತ್ತೆ, ಯಾವುದೇ ತಪ್ಪು ಕೂಡ ಬರಲ್ಲ. ಓಕೆ, ಮಕ್ಕಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲೆನ ಆಪ್ಷನ್ ಪ್ರೆಸ್ ಮಾಡಿ. ಓಕೆ, ಎಲ್ಲ ವಿಡಿಯೋಸ್ ಬರುತ್ತೆ. ಡನ್.